ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರಪೂರ್ವಕ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಬುಧವಾರ. ಬುಧವಾರದ ಈ ದಿನದಂದು ನಾವು ಉತ್ಪಲಾಕ್ಷನನ್ನ, ಶ್ರೀಹರಿಯನ್ನ, ಮಹಾವಿಷ್ಣುವನ್ನ, ಅಚಿಂತ್ಯ ರೂಪನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾಗಿದೆ. ಇಂದು ಗುರುಜಿಯವರು ಸಾಲಬಾಧೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂತಹ ಪರಿಹಾರ ಮಾರ್ಗೋಪಾಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ನೇರ ಪ್ರಸಾರ ಕಾರ್ಯಕ್ರಮವಾದ್ರಿಂದ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಬೆಳ್ಳಿ ಶ್ರೀಚಕ್ರ ನಾಣ್ಯಗಳು ಕೂಡ ತಲುಪಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಜೀ ಕನ್ನಡ ವಾಹಿನಿ ಸಂಸ್ಥೆ ಹೊತ್ತಿದೆ. ಇನ್ನ ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ತಮಗೆ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗಣಾನಾಂ ತ್ವಾ ಗಣಪತಿಗಂ ವಾಮಹೇ ಕವಿಂ ಕವೀನಾಂ ಉಪಮಶ್ರಮಸ್ತ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶ್ರಣ್ಮಣ್ಣೋ ದಭಿಸ್ಸೇದ ಸಾಧನಂ. ಶ್ರೀ ವಿಘ್ನೇಶ್ವರಾಯ ನಮಃ. ನಾರಾಯಣಾಯ ವಿಗ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾದು. ನಿರಂಜನಾಯ ವಿಗ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾದು. ಹರಿಹಿ ಓಂ. ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ. ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಸರ್ವೇ ಜನಭ್ಯೋ ಮಹಾಜನಭ್ಯೋ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಕೃಷ್ಣ ಪಕ್ಷ ನವಮಿ ತಿಥಿ ಶುಭಯೋಗ ತೈತುಲ ಕರ್ಣ ಶ್ರವಣ ನಕ್ಷತ್ರ ತಥಾ ಪಂಚಾಂಗ. ಇನ್ನು ಬುಧವಾರ ವಿಶೇಷ. ಈ ದಿನ ಸೂರ್ಯೋದಯ ಆಗಿರ್ತಕ್ಕಂಥದ್ದು ಬೆಳಗ್ಗೆ 6:04 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:32 ಆಗಲಿದೆ. ಇನ್ನು ಈ ದಿನ ಸೂರ್ಯೋದಯ ಪ್ರಕಾರವಾಗಿ ರಾಹುಕಾಲ 12:12 1:52 ತನಕ ಇರತಕ್ಕಂಥದ್ದು. ಎರಡನೇದಾಗಿ ಒಂದು ಅಭಿಜಿತ್ ಲಗ್ನವೂ ಸಹ 12:00 to 1:00 ತನಕ ಇರತಕ್ಕಂಥದ್ದು. ದುರ್ಮುಹೂರ್ತ 12:00 to 1:00 ಇರತಕ್ಕಂಥದ್ದು. ಆದ್ದರಿಂದ ಈ ದಿನ ಮಧ್ಯಾಹ್ನಿಕ ಶುಭಮುಹೂರ್ತಗಳು ಅಭಿಜಿತ್ ಲಗ್ನ ಈ ದಿನ ಇಲ್ಲ. ಪ್ರಹರ್ತ ಕಾಲದಲ್ಲಿ ತಾವು 9:00 to 10:00 ಒಳಗಡೆ ಯಾವುದಾದ್ರೂ ಶುಭ ಕೆಲಸಗಳನ್ನು ಮಾಡ್ಕೋಬೋದು, ಅಥವಾ ಸಾಯಂಕಾಲ ವೇಳೆಯಲ್ಲಿ 4:00 to 5:00 ಸಮಯದಲ್ಲಿ ಮಾಡ್ಕೋಬೋದು. ಎಲ್ಲ ಮಾತುಕತೆ ವಿಚಾರಗಳು. ಇನ್ನು ಈ ದಿನದ ವಿಶೇಷತೆ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಕಲಿಯುಗದಲ್ಲಿ ಸಾಕ್ಷಾತ್ ಮಹಾವಿಷ್ಣು. ಕಲಿಯುಗ ಪುರುಷ ಯಾರು? ಶ್ರೀನಿವಾಸ. ಕಲಿಯುಗದ ಅಧಿಪತಿ ಶ್ರೀನಿವಾಸ. ಕಲಿಯುಗಕ್ಕೆ ಆ ವೆಂಕಟೇಶ್ವರನೇ ಅಧಿಪತಿ. ಆದ್ದರಿಂದ ಈ ದಿನ ಬುಧವಾರ ತುಂಬ ವಿಶೇಷ. ನವಮಿ ತಿಥಿಯಲ್ಲಿ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷ. ಇದೀಗ ಶ್ರೀನಿವಾಸನ ಒಮ್ಮೆ ದರ್ಶನ ಪಡೆದು ಬರೋಣ. ವೆಂಕಟೇಶ ಎಂದರೆ ಸಂಕಟ ನಾಶ. ವೆಂಕಟೇಶ ಎಂದರೆ ಸಂಕಟ ನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ ಎಂದರೆ ಸಂಕಟ ನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನಿನ್ನ ಸ್ತುತಿಯ ಮಾಡಲಾರ ಆದಿಶೇಷ. ವೆಂಕಟೇಶ ಎಂದರೆ ಸಂಕಟ ನಾಶ. ವೆಂಕಟೇಶ ಎಂದರೆ ಸಂಕಟ ನಾಶ. ಇದೀಗ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯ ಮಾಡ್ಕೊಂಬಂದ್ವಿ, ದರ್ಶನವನ್ನ ಪಡೆದ್ವಿ. ಯಾಕೆ ಇವತ್ತು ನಾವು ವೆಂಕಟೇಶ್ವರನ ನೋಡ್ತಿದ್ವಿ? ಶ್ರವಣ ನಕ್ಷತ್ರ ನೋಡಿ, ಶ್ರವಣ ನಕ್ಷತ್ರದಲ್ಲಿ
ಹುಟ್ಟಿರ್ತದ್ದು ವೆಂಕಟೇಶ್ವರ. ಈ ದಿನ ಬುಧವಾರ, ಬುಧಗ್ರಹದ ಅಧಿದೇವತೆ ಮಹಾವಿಷ್ಣು. ತುಂಬ ಒಳ್ಳೆ ದಿನ ಈ ದಿನ. ವೆಂಕಟೇಶ್ವರನನ್ನ ದರ್ಶನ ಮಾಡೋದ್ರಿಂದನೇ ಎಷ್ಟೋ ರಾಶಿಗಳಿಗೆ ಒಳ್ಳೇದಾಗುತ್ತೆ ಅಂತ. ಹಾಗೆ ವಿಶೇಷವಾಗಿ ಪ್ರತಿನಿತ್ಯವೂ ಒಂದು ದೇವರನ್ನು ನಾವು ತೋರಿಸ್ತೀವಿ ಆಯಾ ನಕ್ಷತ್ರಕ್ಕೆ, ಆ ತಿಥಿಗಳಿಗೆ ಸಂಬಂಧಪಟ್ಟಿರೋ ಹಾಗೆ. ಪ್ರತಿನಿತ್ಯ ನೀವು ಮನೆಯಲ್ಲಿರ್ತಿರೋ, ಎಲ್ಲೋ ಹೋಗ್ತೀರಿ, ಪಾಪ ಸಮಯ ಸಾಕಾಗೋದಿಲ್ಲ. ಮನೆಯಲ್ಲೇ ಕೂತು ನಾವು ತೋರಿಸಿರ್ತಕ್ಕಂತಹ ಮಹಾತ್ಮವುಳ್ಳಾಗಿರ್ತಕ್ಕಂತಹ ಒಂದು ದೇವರನ್ನ ನೀವು ದರ್ಶನ ಪಡೆದ್ರೆ ಅದನ್ನ ನಿಮ್ಮ ರಾಶಿಯಲ್ಲೇ ಒಳ್ಳೆ ಫಲಗಳು ಸಿಗುವಂಥದ್ದು. ರಾಶಿಯಲ್ಲಿ ಕೆಟ್ಟ ಫಲಗಳು ಗೋಚಾರದಲ್ಲಿ ಇದ್ರೂ ಸಹ ಒಳ್ಳೆ ಫಲಗಳು ಸಿಗುವಂಥದ್ದು ಖಂಡಿತವಾಗ್ಲೂ. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿಶೇಷ ಏನು ಮಾತುಕತೆ ಮಾಡ್ತಿದ್ದೀವಿ, ವಿಶೇಷವಾಗಿ ನಾವು ಮಾತಾಡ್ತಾ ಇರತಕ್ಕಂಥದ್ದು ವಿಶೇಷತೆ, ಸಾಲದ ಬಾಧೆ. ಸಾಲದಿಂದ ಮುಕ್ತಿಯಾಗಲು ಏನು, ಅದಕ್ಕೊಂದು ಬೇಗ ಸಾಲದಿಂದ ನಿವೃತ್ತಿಯಾಗಲಿಕ್ಕೆ ಒಂದು ಋಣಮೋಚಕ ಮಹಾಗಣಪತಿ ಋಣಮೋಚಕ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ಈ ದಿನ ನಾನು ಕೊಡ್ತಿದ್ದೀನಿ. ಒಂದು. ಎರಡನೇದಾಗಿ ಈ ದಿನ ಆರೋಗ್ಯ. ಎಷ್ಟೋ ಜನ ದಪ್ಪ ಹಾಕ್ತಿದ್ದೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಮಾತ್ರೆಗಳು, ಮತ್ತೊಂದು ಡಯಟ್ ಸಿಕ್ಕಾಪಟ್ಟೆ ಮಾಡ್ತಿರ್ತಾರೆ. ಆ ಶೀಘ್ರವಾಗಿ ಒಂದು ವೆಯ್ಟನ್ನು ರೆಡ್ಯೂಸ್ ಮಾಡಿಕೊಳ್ಳಲು, ಅಷ್ಟೇ ಅಲ್ಲದೆ ಮತ್ತೆ ನಿಮಗೆ ವಿಶೇಷವಾಗಿ ಏನು ಯೌವ್ವನವು ಪ್ರಾಪ್ತಿಯಾಗಲಿ. ಸುಮಾರು 3 ತಿಂಗಳ ಕಾಲ ಇದು ಮಾಡಿದ್ರೆ 5 ವರ್ಷ ಯೌವ್ವನ ನಿಮಗೆ ವಯಸ್ಸಲ್ಲಿ ಕಮ್ಮಿ ಆಗೋ ರೂಪದಲ್ಲಿ ಕಾಣಿಸ್ಬೇಕು ಅಂತ ಒಂದು ಸೌಂದರ್ಯವನ್ನು ಕೊಡತಕ್ಕಂಥ ಒಂದು ಟಿಪ್. ಮತ್ತು ಅದಕ್ಕೆ ಸಂಬಂಧಪಟ್ಟ ಈ ದಿನ ವಿಶೇಷವಾಗಿ ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಯಾವ ಯಾವ ರಾಶಿಯವರಿಗೆ ಏನು ಫಲ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮನೆಯಲ್ಲಿ ಜಗಳ, ಸ್ವಲ್ಪ ದುಃಖದ ವಾತಾವರಣ, ಅನಾರೋಗ್ಯ ತಗಲುತ್ತದ್ದು, ಅನಾರೋಗ್ಯ ಯಾವುದೋ ಒಂದು ರೀತಿಯಲ್ಲಿ ಅನುಭವ ಆಗತ್ತೆ. ಊಟದಲ್ಲಿ ತೊಂದರೆ ಆಗುವಂಥದ್ದು, ಮಾತ್ರೆಯಲ್ಲಿ ಇನ್ಫೆಕ್ಷನ್ಸ್ ಆಗ್ಬಿಡುವಂಥದ್ದು, ಅಥವಾ ತುಂಬ ತಲೆನೋವು ಬರುವಂಥದ್ದು, ಒಂದೇ ಕಡೆ ಸಿಕ್ಕಾಬಡೆ ತಲೆ ಬಿಸಿ ಇರೋವಂಥದ್ದು, ಅತಿ ಹೆಚ್ಚು ನೀರು ಕುಡಿಬೇಕು ಅನ್ಸೋದು, ಈ ರೀತಿ ಆಗ್ತಿರುತ್ತೆ. ಅನಾರೋಗ್ಯ ಬರಾಗುವುದು, ಮತ್ತು ಸ್ವಲ್ಪ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಕೆಲಸಗಳಲ್ಲಿ ವಿಘ್ನಗಳನ್ನು ಉಂಟಾಗಿ ಈ ದಿನ ಸ್ವಲ್ಪ ತೊಂದರೆಗಳಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ ಇರಬೇಕು. ಈ ದಿನ ಎಲ್ಲ ರೀತಿಯ ಶುಭಫಲಗಳು ನಿಮ್ಗೆ ಸಿಗಬೇಕು ಅನ್ನೋದಾದರೆ ಮಹಾವಿಷ್ಣು ದರ್ಶನ. ಈ ದಿನ ವೆಂಕಟೇಶ್ವರ, ಮಹಾವಿಷ್ಣು, ಲಕ್ಷ್ಮೀನಾರಾಯಣ, ಯಾವುದಾದ್ರೂ ವಿಷ್ಣು ದೇವಾಲಯಕ್ಕೆ ಹೋಗಿ, ಅಥವಾ ಮನೆಯಲ್ಲೇ ವಿಷ್ಣು ರಿಲೇಟೆಡ್ ಯಾವುದಾದ್ರೂ ಒಂದು ಅಷ್ಟೋತ್ತರವನ್ನು ಓದ್ಕೊಳ್ಳಿ. ರಾಮ ಆಗ್ಬೋದು, ನರಸಿಂಹ ಆಗ್ಬೋದು, ಓದ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಸ್ತ್ರಾಭರಣಗಳ ಲಾಭ ತುಂಬ ಚೆನ್ನಾಗಿರತಕ್ಕಂಥದ್ದು, ತುಂಬ ವಿಶೇಷ. ಇನ್ನು ಜೊತೆಯಲ್ಲಿ ಸ್ತ್ರೀ ಲಾಭ ಅಂತ ಹೇಳ್ತಿದ್ದೆ, ಹೆಣ್ಣು ಮಕ್ಕಳಿಂದ ಲಾಭ ಪಡೆಯುವಂಥದ್ದು, ಅದು ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ತಾಯಿ ಆಗ್ಬೋದು, ಸ್ನೇಹಿತರಾಗ್ಬೋದು, ಲಾಭ ಪಡೆಯುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರಿಂದ ಹೆಚ್ಚು ಸಂತೋಷವನ್ನು ಹೊಂದುವಂಥದ್ದು ತುಂಬ ವಿಶೇಷ. ಆದರೆ ಹೆಚ್ಚು ಶುಭಫಲಗಳೇ ಅನುಭವಿಸ್ತಾರೆ, ನಿಜವಾಗ್ಲೂ ತುಂಬ ಒಳ್ಳೆ ಫಲಗಳನ್ನು ಅನುಭವಿಸುವಂಥದ್ದು ಈ ದಿನ. ವಿಶೇಷವಾಗಿ ಮತ್ತಷ್ಟು ಶುಭಫಲಗಳನ್ನು ಪಡೀಬೇಕು, ಒಳ್ಳೇದಾಗಬೇಕು ಅನ್ನೋ ಶುಭದೃಷ್ಟಿಯಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದಾದರೆ ಈ ದಿನ ನಿಮಗೆ ತುಂಬ ಅದೃಷ್ಟವೇ ದಿನ ಆಗಿರುತ್ತೆ. ಈ ದಿನ ನೀವು ಮಹಾವಿಷ್ಣುವಿನ ಆರಾಧನೆ ಅಥವಾ ಒಂದು ತುಳಸಿ ಅಷ್ಟೋತ್ರ ಅಥವಾ ವಿಷ್ಣುವಿಗೆ ತುಳಸಿ ಪೂಜೆಯಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಆಯುಧಗಳಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜ್ವರ ಬಾಧೆ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ಈ ದಿನ ದಿಢೀರಂಥ ಪ್ರಯಾಣ ಸಂಭವ, ದೂರದ ಪ್ರಯಾಣ ಹೋಗುವಂಥದ್ದು, ಮದುವೆ ತೀರ್ಥಯಾತ್ರೆಗಳು ಹೋಗುವಂಥದ್ದು ಸ್ವಲ್ಪ ಅನುಭವಿಸ್ತೀರಿ. ಆದರೆ ಆಭರಣಗಳ ಮೇಲೆ ಸ್ವಲ್ಪ ಜಾಗ್ರತೆ ಇರಲಿ. ಕಳ್ಕೊಳ್ಳೋವಂಥದ್ದು ನಷ್ಟ ಹೊಂದುವಂಥದ್ದು ಅಂತಿದೆ, ಹೋಗ್ತಾ ಬರ್ತಾ ಏನಾದರೂ ಸಮಸ್ಯೆಗಳಾಗ್ಬೋದು, ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಮತ್ತಷ್ಟು ಒಳ್ಳೆಯದು. ಇನ್ನೂ ಶುಭಫಲಗಳನ್ನು ಪಡಿಬೇಕು ಈ ದಿನ ಅಂತಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ದುರ್ಗಾ ಪೂಜೆಯಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ವಿವಾಹ ಯೋಗ ಕೂಡಿ ಬರ್ತಿದೆ. ವಿವಾಹ ಯೋಗ ತುಂಬ ಉತ್ತಮ, ಪುತ್ರ ಪ್ರಾಪ್ತಿ ಅಂತ ಕೂಡ ಹೇಳ್ತಿದೆ, ತುಂಬ ವಿಶೇಷ. ನೋಡಿ, ಮಕ್ಕಳಿಂದ ಲಾಭ ಸಿಗುವಂಥದ್ದು, ಧನಲಾಭ ಪಡೆಯುವಂಥದ್ದು, ಉತ್ತಮವಾದ ಶುಭಫಲಗಳನ್ನು ಪಡೆಯುವಂಥದ್ದು.
ಬ್ರಾಹ್ಮಣರಿಗೆ ಈ ದಿನ ಇವೇನಾದರೂ ದಾನ ಮಾಡಿದ್ದಲ್ಲಿ ಪೂರ್ವಜನ್ಮದ ಕರ್ಮಫಲನೇ ಕಳ್ಕೊಳ್ಳೋವಂಥ ದಿನ. ಈ ದಿನ ತುಂಬ ವಿಶೇಷವಾಗಿರತಕ್ಕಂಥ ದಿನ. ಮತ್ತು ರಾಜರಿಗೆ ಧನಪ್ರಾಪ್ತಿ, ತುಂಬ ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ. ಈ ದಿನ ಮತ್ತಷ್ಟು ವಿಶೇಷ ಫಲಗಳನ್ನು ಅನುಭವಿಸ್ಬೇಕು, ತುಂಬ ಚೆನ್ನಾಗಾಗಬೇಕು, ಒಳ್ಳೆ ಫಲವನ್ನು ತಗೋಬೇಕು ಅನ್ನೋದಾದರೆ ಈ ದಿನ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಹನುಮಂತನನ್ನು. ಹನುಮನ ಆರಾಧನೆ, ಹನುಮಂತನ ಧ್ಯಾನದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ಹೊಸಕೋಟೆಯಿಂದ ಮಲ್ಲಿಕಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಹೆಸರನ್ನ ತಿಳಿಸ್ಕೊಡಿ. ರವಿಕುಮಾರ್. ಇನ್ನೊಮ್ಮೆ ಹೇಳಿ. ಹಲೋ. ಹಲೋ, ಇನ್ನೊಮ್ಮೆ ಹೇಳಿ. ಹೆಸರನ್ನ ತಿಳಿಸಿ. ನಮಸ್ತೆ ಮೇಡಮ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಮ್ಯೂಟ್ ಮಾಡಿ ಮಾತಾಡಿ. ಹೆಸರನ್ನ ತಿಳಿಸ್ಕೊಡಿ. ರವಿಕುಮಾರ್. ರವಿಕುಮಾರ್, ಡೇಟ್ ಆಫ್ ಬರ್ತ್ ಹೇಳಿ. 36/86. 9/6/86 ಇಸ್ವಿ. ಸಮಯ ಹೇಳಿ. ಹಲೋ. ಹಲೋ. ಹಲೋ, ಸಮಯ ತಿಳಿಸ್ಕೊಡಿ. ಸಮಯ ರಾತ್ರಿ 11:30. 11:30. ಸರಿ. ಜನ್ಮರಾಶಿ ನಕ್ಷತ್ರ ಗೊತ್ತಿದ್ಯಾ? ಜನ್ಮರಾಶಿ ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಸರಿ ಮಲ್ಲಿಕ್ ಅವ್ರೆ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ಕೋಟಿ ಕೋಟಿ ವಂದನೆಗಳು. ನಿಮ್ ಕಳೆದಾಗ್ಲಿ ತಾಯಿ. ಹೇಳಿ ಅಮ್ಮ, ಮಗನ ಬಗ್ಗೆ ಏನ್ ತಿಳ್ಕೊಬೇಕಾಗಿತ್ತು? ಅದೇ ಮದ್ವೆದು ಬಗ್ಗೆ ಸ್ವಾಮಿ. ಹೀನೆ ಎಲ್ಲಾ ಫೋರ್ಸ್ ಮಾಡಿ ಕರೀತಾರೆ. ಆಯ್ತು ಅಂತ ಅಲ್ಲಿಗೆ ಬರೋ ಹೊತ್ತಿಗೆ ಸೋಮವಾರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನೋಡಿ, ನಿಮ್ಮ ಮಗನದಲ್ಲಿ ಮೂರನೇ ಗ್ರಹ, ತೃತೀಯ ಗ್ರಹ ಮೇಷ, ಕುಜ ಸೂರ್ಯ, ಚಂದ್ರ ಅಂಗಾರಕ. ಅಂಗಾರಕ ಎರಡನೇ ಸ್ಥಾನದಲ್ಲಿ ಇದ್ದಾನೆ, ಲಗ್ನದಿಂದ ಎರಡನೇ ಸ್ಥಾನದಲ್ಲಿ ಕುಜದೋಷ ಬಂದಿದೆ ಅಂತಿದೆ. ನಿಮ್ಗೆ ಅನುಕೂಲ ಆದರೆ ಇಲ್ಲಿಂದ ನಿಮಗೆ ಹತ್ತಿರದಲ್ಲಿ ಒಂದು ದೇವಾಲಯ ಇದೆ ತಾಯಿ, ಇಲ್ಲಿ ತಮಿಳ್ನಾಡಲ್ಲಿ ಈ ರೋಡ್ ಪಕ್ಕದಲ್ಲಿ ಭವಾನಿ ಅನ್ನೋ ಒಂದು ಸ್ಥಳ, ಅಲ್ಲಿ ಸಂಗಮೇಶ್ವರ ದೇವಸ್ಥಾನ, ಎರಡು ನದಿಗಳ ಸಂಗಮ ಆಗುವಂಥ ಸ್ಥಳ. ಅಲ್ಲಿ ಚವ್ವಾದೋಷ ಅಂದರೆ ಕುಜದೋಷ ನಿವಾರಣೆಗೆ ವಿಶೇಷವಾದ ಸ್ಥಳ ನಮ್ಮ ಭಾರತ ದೇಶದಲ್ಲೇ. ಅಲ್ಲಿ ಹೋಗಿ ಅಲ್ಲಿ ಕುಜಶಾಂತಿಯನ್ನು ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹೋಗಿ ಅಲ್ಲಿ ಕುಜಶಾಂತಿಯನ್ನು ಒಮ್ಮೆ ಮಾಡಿಸ್ಕೊ ಬನ್ನಿ. ಅಲ್ಲಿ ಮಾಡಿಸ್ಕೊ ಬಂದು ಎರಡೇ ತಿಂಗಳಲ್ಲಿ ಮದುವೆ ನಿಶ್ಚಯ ಆಗುತ್ತೆ. ಇಲ್ಲ ಅದು ಆಗಿಲ್ಲ, ನನ್ನ ಪಕ್ಷದಲ್ಲಿ ಹೋಗಾಗಲ್ಲ ಅಂತಂದರೆ, ಪ್ರತಿ ಮಂಗಳವಾರ ಅರ್ಕಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವಿನಿಂದ ತಗೊಂಡೋಗಿ ಗಣಪತಿಗೆ ಕೊಡ್ತಾ ಬನ್ನಿ ಒಂದು 16 ವಾರ, ಖಂಡಿತ ಶೀಘ್ರ ವಿವಾಹ ಆಗತ್ತೆ ತಾಯಿ. ಒಳ್ಳೇದಾಗ್ಲಿ, ನಮಸ್ತೆ. ಈಗ ಸಿಂಹರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ತಿಳಿಯೋಣ ಗುರುಜಿ. ಇದೀಗ ಸಿಂಹರಾಶಿ, ಸಿಂಹರಾಶಿಯವರಿಗೆ ವಸ್ತ್ರಾಭರಣಗಳ ಲಾಭ ಇದನ್ನು ತುಂಬ ಚೆನ್ನಾಗಿರತಕ್ಕಂಥದ್ದು. ವಿದ್ಯಾ ಲಾಭ, ವಿದ್ಯೆವು ಪ್ರಾಪ್ತಿಯಾಗುವಂಥದ್ದು. ಉತ್ತಮ ಆರೋಗ್ಯ, ಅತಿ ಹೆಚ್ಚು ಶುಭಫಲಗಳನ್ನು ಅನುಭವಿಸ್ತಕ್ಕಂಥದ್ದು. ಮತ್ತಷ್ಟು ವಿಶೇಷ, ಮನಸ್ಸಿಗೆ ನೆಮ್ಮದಿ, ಏನೋ ಒಂದು ವಿಧವಾದ ಸಮಾಧಾನವನ್ನು ಪಡೆಯುವಂಥ ದಿನ ಆಗಿದೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ನರಸಿಂಹಸ್ವಾಮಿಯನ್ನು. ನರಸಿಂಹಸ್ವಾಮಿ, ನರಸಿಂಹಾಷ್ಟಕ, ನರಸಿಂಹನನ್ನು ಮೊದಲೇ ಮನಸ್ಸಲ್ಲೇ ಪ್ರಾರ್ಥನೆ ಮಾಡೋದ್ರಿಂದ ಶತ್ರುಗಳು ವಿನಾಶ ಆಗ್ತಾರೆ, ಎರಡನೇದಾಗಿ ಮತ್ತಷ್ಟು ಉತ್ತಮವಾದ ಫಲಗಳನ್ನು ಅನುಭವಿಸ್ತೀರಿ. ಇದೀಗ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಪ್ರಿಯ ವಸ್ತು ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಉತ್ತಮವಾದ ಜೀವನವನ್ನು ಅನುಭವಿಸುವಂಥದ್ದು, ಕೀರ್ತಿ ಲಭಿಸುವುದು, ಕೀರ್ತಿ ಲಾಭ ಉಂಟಾಗುವಂಥದ್ದು, ಕಳ್ಳರ ಭಯ ಉಂಟಾಗುವಂಥದ್ದು. ಈ ದಿನ ತುಂಬ ಜಾಗ್ರತೆಯಿಂದನೇ ಇರಬೇಕು. ಉತ್ತಮವಾದ ಯೋಗ ಫಲಗಳನ್ನು ಅನುಭವಿಸುವಂಥದ್ದು. ಕೀರ್ತಿ ಲಾಭ ಇದೆ, ಪ್ರಗತಿ ಇರತಕ್ಕಂಥದ್ದು. ಆದರೆ ಕಳ್ಳರಿಂದ ಅಂತಂದರೆ ಮೋಸ ಮಾಡೋದ್ರಿಂದ ಸ್ವಲ್ಪ ಜಾಗ್ರತೆ ಇರಿ, ಪರಿಸರ ಬೇಸರ ಆಗ್ಬಿಡುತ್ತೆ. ಮೋಸಗಾರರು ಜೊತೆಲೇ ಇರ್ತಾರೆ, ಜುಟ್ಟನ್ನು ಕಟ್ ಮಾಡ್ತಾರೆ. ಅಂಥವ್ರನ್ನ ನೋಡಿ ಅಂತೂ ನಾವು ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಆದಷ್ಟು ಎಚ್ಚರಿಕೆ ವಹಿಸೋದು ನಿಮಗೆ ಹೊಳಿತು. ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿ ಆರಾಧನೆ. ಅಮ್ಮನವರ ಅನುಗ್ರಹದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿತ್ರರಿಂದ ಧನಪ್ರಾಪ್ತಿ ಸಿಗುವಂಥದ್ದು, ವಿಶೇಷವಾಗಿ ಸ್ತ್ರೀ ಸುಖ, ಮನಸ್ಸಿಗೆ ಸಂತೋಷ ಸಿಗುವಂಥದ್ದು. ಅಷ್ಟೇ ಅಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಉತ್ತಮವಾದ ಯೋಗ ಫಲಗಳನ್ನು ಅನುಭವಿಸ್ತಕ್ಕಂಥದ್ದು, ಉತ್ತಮವಾದ ಪ್ರತಿಫಲಗಳನ್ನು
ಅನುಭವಿಸ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ, ಜ್ಞಾನದಲ್ಲಿ ವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ಅಮ್ಮನವರ ಈ ದಿನ ನೀವು ಸರಸ್ವತಿಯನ್ನು ಆರಾಧನೆ ಮಾಡಬೇಕು. ಸರಸ್ವತಿಯನ್ನು ಆರಾಧನೆ ಮಾಡಿದ ನಂತರ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧನಲಾಭ ಸಿಗುವಂಥದ್ದು, ಕೀರ್ತಿ ವೃದ್ಧಿಯು ತುಂಬ ಚೆನ್ನಾಗಿರುತ್ತೆ. ಪೂರ್ವ ಜನ್ಮದ ಪುಣ್ಯಫಲದಿಂದ ಈ ದಿನ ಕೊಂಚ ನೆಮ್ಮದಿ ಸಮಾಧಾನವನ್ನು ಪಡೆಯುವಂಥ ದಿನ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ರಾಜಫಲ, ರಾಜಾನುಗ್ರಹ, ಹಿರಿಯರನ್ನು ಭೇಟಿಯಾಗುವಂಥದ್ದು, ಮತ್ತು ದೊಡ್ಡವರಿಂದ ಹೊಗಳಿಕೆ ಪಡೆಯುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತಷ್ಟು ವಿಶೇಷ ಫಲಗಳನ್ನು ಪಡಿಬೇಕು ಈ ದಿನ, ತುಂಬ ಚೆನ್ನಾಗಿರಬೇಕು ಅಂತಂದರೆ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ವೀಕ್ಷಕರಿ, ಚಿಂತಾಮಣಿಯಿಂದ ಮೇಘನಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಘನಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ತಮ್ಮನ ಹೆಸರನ್ನ ಹೇಳಿ. ಅರ್ಜುನ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 26 10 1996. ಸಮಯ ಹೇಳಿ. ಬೆಳಗ್ಗೆ 9-10 AM. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್, ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಂತ ಹೇಳ್ತಾ ಇದ್ದೀರಾ. ಗುರುಜಿ ಅವರಿದ್ದಾರೆ, ಮೇಘನವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ, ಕೋಟಿ ಕೋಟಿ ವಂದನೆಗಳು. ಒಳ್ಳೇದಾಗ್ಲಿಮ್ಮ, ಅಷ್ಟೇ ಆಶೀರ್ವಾದ ಇರುತ್ತೆ. ತುಂಬಾ ಧನ್ಯವಾದಗಳು. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ತುಂಬಾ ಚೆನ್ನಾಗಿದೆ ಜಾತಕ. ಆದ್ರೆ ನಿಮ್ಮ ಜಾತಕದಲ್ಲಿ ಸಣ್ಣ ದೋಷ, ಶನಿವಾರ ಹುಟ್ಟಿರೋದು. ಹೌದು ಗುರುಜಿ, ಹುಣ್ಣಿಮೆ ಅಲ್ವಾ ಅವತ್ತು? ಹುಣ್ಣಿಮೆ ದಿನ ಶನಿವಾರ ಹುಟ್ಟಿರ್ತಕ್ಕಂಥದ್ದು, ದ್ವಿತೀಯ ಸ್ಥಾನ, ತುಂಬಾ ಚೆನ್ನಾಗಿದೆ. ಆದ್ರೆ ನಿನ್ನ ಜಾತಕದಲ್ಲಿ ಲಗ್ನದಲ್ಲೇ ಗುರು ಇರತಕ್ಕಂಥದ್ದು ಉತ್ತಮವಾದ ಶುಭಯೋಗವನ್ನ ತಂದುಕೊಟ್ಟಿದೆ. ಆದ್ರೆ ಯಾವುದೇ ಧನುರ್ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ದ್ವಿತೀಯ ಸ್ಥಾನ, ಮನ್ಸಿಗೆ ತುಂಬಾ ಅಶಾಂತಿ ಮಾಡ್ಕೊಂತೀಯಮ್ಮ ನೀನು. ನಿನ್ ತಮ್ಮಂದೇ ಅನ್ಕೊಳ್ಳಿ, ಆಯ್ತಾ? ಮನ್ಸಿಗೆ ತುಂಬಾ ಅಶಾಂತಿ ಅಂತ ಅನ್ಕೊಳ್ತಾನ, ಸಣ್ಣ ವಿಚಾರ ಮನ್ಸಿಗೆ ತಗೊಂಡು ಡಿಪ್ರೆಸ್ಗೆ ಹೋಗ್ಬಿಡ್ತಾನೆ, ಕೋಪ ಜಾಸ್ತಿ. ಹೌದು, ಕೋಪ ತುಂಬಾನೇ. ಮತ್ತೆ ವಿದ್ಯಾಭ್ಯಾಸದಲ್ಲೆಲ್ಲ ತುಂಬಾ ಇದಾನೆ ಈ ನಡುವೆ. ಇತ್ತೀಚೆಗೆ ಅಂತೂ ಮನೇಲಿ ತುಂಬಾನೇ ನರ್ಕ ಅವನಿಂದ. ಕೋಪ ಜಾಸ್ತಿ, ಅವನೊಂಥರ ಪೇಯಿಂಗಿಸ್ಟ್, ತುಂಬಾ ಸೆನ್ಸಿಟಿವ್ ಇದಾನೆ. ಏನಾದ್ರೂ ಒಂದ್ ಮಾತನ್ ಬಿಟ್ರೆ ಮನ್ಸಲ್ಲೇ ಇಟ್ಕೊಂಡ್ ಬಿಡ್ತಾನೆ. ಅದನ್ನ ಸಾಧನೆ ಮಾಡೋ ಅಂತ ಒಂದು ಇದು ಬುದ್ಧಿತನ. ಆದ್ರೆ ಒಳ್ಳೆಯವನ್ನ ಕೆಟ್ಟವನಲ್ಲ. ಅದ್ ಏನಾಗುತ್ತೆ, ಕುಟುಂಬದಲ್ಲಿ ಸ್ಪಂದಿಸೋದಿಲ್ಲ ಸರಿಯಾಗಿ, ಬೇರೆ ಎಲ್ಲರ ಮಾತು ಕೇಳ್ತಾನೆ, ನಿಮ್ಮ ಮನೇಲಿ ಸ್ಪಂದಿಸಲ್ಲ. ಈ ರೀತಿ ಇದೆ, ಏನ್ ಚಿಂತೆ ಮಾಡ್ಬೇಡ ತಾಯಿ. ಇವನಿಗೋಸ್ಕರ ಪ್ರತಿ ಒಂದು ಮಂಗಳವಾರ ಮಹಾಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬೆಲ್ಲದ ಮೇಲೆ ಒಂದು ತುಪ್ಪ ದೀಪವನ್ನು ಹಚ್ಚಿ ಕೆಂಪು ಕಣಗಳ ಹೂವ ಸಿಗುತ್ತೆ, ಆ ಕೆಂಪು ಕಣಗಳ ಹೂವಿನಿಂದ ಅರ್ಚನೆ ಮಾಡಿಸ್ಬೇಕು. ಈ ರೀತಿ ಒಂದು 16 ವಾರ ಮಾಡಿಸಿ ಪ್ರತಿ ಸಂಕಷ್ಟಾರ ಚೌತಿ ದಿನ ಮೋದಕದ ಹಾರವನ್ನು ಮಾಡಿಸಿ ಗಣಪತಿಗೆ ಸಮರ್ಪಣೆ ಮಾಡಿಸಿ. ಈ ರೀತಿ ಒಂದು 5 ಸಂಕಷ್ಟಾರ ಚೌತಿಗೆ ಈ ರೀತಿ ಮಾಡಿಸೋದ್ರಿಂದ ಸದ್ಬುದ್ಧಿ ಬರುತ್ತೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದಾನೆ, ಕೋಪನೂ ಕಮ್ಮಿ ಆಗುತ್ತೆ ತಾಯಿ. ಏನು ಚಿಂತೆ ಮಾಡಬೇಡಮ್ಮ, ನಿನಗೂ ಒಳ್ಳೇದಾಗ್ಲಿ, ನಿನ್ನ ತಮ್ಮನಿಗೆ ವಿದ್ಯಾ ಸದ್ಬುದ್ಧಿ ಕೊಡಲಿ ತಾಯಿ, ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೇ, ಕಿರಣ್ ಅವರು ತುಮಕೂರಿಂದ ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 23-10-1986. 23-10-86 ಇಸವಿ. ಸಮಯ? ಸಮಯ ಬೆಳಿಗ್ಗೆ 4:30. ಸರಿ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಇಲ್ಲ ಮೇಡಮ್, ಗೊತ್ತಿಲ್ಲ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಕಿರಣ್ ಅವರೇ ನಮಸ್ತೆ. ನಮಸ್ತೆ ಗುರುಜಿ. ಎಷ್ಟನೇ ಮಗ ನೀವು ಕಿರಣ್? ಗುರುಜಿ ನಮಗೆ 4ನೇ ಮಗ ಗುರುಜಿ. 4ನೇ ಮಗ? ಗಂಡ ಮಕ್ಕಳಲ್ಲಿ 4ನೇ ಮಗ. ಗಂಡ ಮಕ್ಕಳಲ್ಲ? ಓಕೆ, ಗಂಡ ಮಕ್ಕಳಲ್ಲಿ 4ನೇ ಮಗ. ನೀವು ಹುಟ್ಟಿರ್ತಕ್ಕಂಥದ್ದು ಗುರುವಾರನ? ಹೌದು ಹೌದು ಗುರುಜಿ. ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮೃಗಶಿರ ನಕ್ಷತ್ರ ನೀವು ಹುಟ್ಟಿರ್ತಕ್ಕಂಥ ತುಂಬಾ ಚೆನ್ನಾಗಿದೆ. ಮೃಗಶಿರ ನಕ್ಷತ್ರ 4ನೇ ಪಾದ ಮಿಥುನ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಜನ್ಮಜಾತಕನ ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಾಗ್ಲಿ ಉದ್ಯೋಗದಲ್ಲಾಗ್ಲಿ ಸಮಸ್ಯೆ ಬರುತ್ತೆ ಅಂತ. ಗುರುಜಿ ಯಾವ ಕೆಲಸ ಹೋದ್ರೂ ಮಾಡಕ್ ಆಗ್ತಿಲ್ಲ. ಮೂರ್ 3 ತಿಂಗಳು 6 ತಿಂಗಳು ನೀವ್ ಏನೇ ಮಾಡಿ ತುಂಬಾ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರಿ, ಅಪವಾದಗಳಿಗೂ ಒಳಗಡೆ ಆಗ್ತೀರಿ. ಮನ್ಸೇ ಬರೋದಿಲ್ಲ, ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡ್ಲಿಕ್ಕೆ, ಆದ್ರೆ ಆ ಕೆಲಸದಲ್ಲಿ ಪ್ರಗತಿ ಸಿಗೋದಿಲ್ಲ. ನೀವೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರೋ ಏನೋ ಒಂದ್ ಚುಚ್ಚು ಮಾತೇಳಿ ಮನ್ಸಿಗೆ ನೋವು ಮಾಡಿ ಕೆಲಸವನ್ನೇ ಬಿಟ್ಟೋಗೋ ತರ ಮಾಡ್ಬಿಡ್ತಾರೆ.
ಈ ರೀತಿ ಆಗ್ತಾ ಇರುತ್ತೆ. ಹಂಗೆ ಆಗ್ತಿದೆ ಖಂಡಿತವಾಗ್ಲು. ಅಷ್ಟೇ ಬೇರೆ ಇನ್ನೇನು ಸಮಸ್ಯೆ ಬರಲ್ಲ, ಇದು ಏನು ಚಿಂತೆ ಮಾಡ್ಬೇಡಿ, ಖಂಡಿತವಾಗ್ಲು ಪರಿಹಾರ ಇದ್ದೇ ಇರುತ್ತೆ. ರಮಲಶಾಸ್ತ್ರದಲ್ಲಿ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಚಂದ್ರಮೌಳೇಶ್ವರ. ನಿಮ್ಮ ಮನೆ ದೇವ್ರೇನು? ನರಸಿಂಹಸ್ವಾಮಿ. ಹಾ, ಪ್ರತಿ ಸೋಮವಾರ ಸೋಮವಾರ ಎಲ್ಲಾದ್ರೂ ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿದ್ದಾಗ ಆ ಚಂದ್ರಮೌಳೇಶ್ವರನ ದೇವಸ್ಥಾನಕ್ಕೆ ಬೆಳಗ್ಗೆ 7:30 to 9:00 ರಾಹುಕಾಲ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬಿಲ್ಪತ್ರ ತಗೊಂಡೋಗಿ ದೇವಸ್ಥಾನದಲ್ಲಿ ಕೊಡಿ. ಅಲ್ಲೇ ಕೂತ್ಕೊಂಡು ಪ್ರತಿ ಸೋಮವಾರ ಅರ್ಚನೆ ನೀವೇ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ಕೊಳ್ಳಿ, ಪಠಿಸ್ಕೊಳ್ಳಿ. ಅಷ್ಟೋತ್ತರವನ್ನು ಓದ್ಕೊಂಡು ಸೋಮವಾರ ಸಾಯಂಕಾಲ ಮಲಗಕ್ಕಿನ್ನ ಮುಂಚಿತವಾಗಿ ಶಿವನ ಮುಂದೆ ಮನೆಯಲ್ಲೇ ಫೋಟೋನೋ ಅಥವಾ ದೇವಸ್ಥಾನಕ್ಕೋ ಹೋಗಿ ಒಂದು ತುಪ್ಪದ ದೀಪ ಹಚ್ಚಿ ಮತ್ತೆ ಬಂದು ಮನೆಯಲ್ಲಿ ಊಟ ಮಾಡಿ ಮಲಗಬೇಕು. ಈ ರೀತಿ ಪ್ರತಿ ಸೋಮವಾರ ಸೋಮವಾರ ಮಾಡೋದ್ರಿಂದ ಒಂದು 16 ವಾರ ಮಾಡಿ ಖಂಡಿತವಾಗ್ಲೂ ಉದ್ಯೋಗದಲ್ಲಿನೂ ಪ್ರಗತಿ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದನ್ನು ಅನುಭವಿಸ್ತೀರಿ. ಅಮಾವಾಸ್ಯ ದಿನ ಸ್ವಲ್ಪ ಹಾಲಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಂಡು ನಿಮ್ಗೆ ಇಳೆ ತಗೊಂಡು ಆ ಹಾಲು ಎಳ್ಳನ್ನು ಹೊರಗಡೆ ಚೆಲ್ಬಿಡಿ ಗಿಡದ ಮೇಲೆ. ಈ ರೀತಿ ಅಮಾವಾಸ್ಯೆ ಅಮಾವಾಸ್ಯೆ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ಕ್ಷೀರ ತರ್ಪಣವನ್ನು ಬಿಟ್ಟಂಗಾಗುತ್ತೆ, ಅದರಿಂದ ಸಾಕಷ್ಟು ಒಳ್ಳೇದಾಗತ್ತಪ್ಪ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೇ, ಒಂದಿಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹಾವೇರಿಯಿಂದ ಉಮಾಕಾಂತ್ ಅಂಜನಾ ದಂಪತಿಗಳು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಹಾವೇರಿಯಿಂದ ಬಂದಂತ ಈ ಒಂದು ಪತ್ರ, ಮದುವೆ ಆದಂತಹ ದಿನಾಂಕವನ್ನ ಹೇಳಿದರೆ 28/11/2004 ಅಭಿಜನ್ ಲಗ್ನದಲ್ಲಿ 11:30 to 12:30 ಮುಹೂರ್ತ ಅಂತ ಹೇಳಿದರೆ, ಇನ್ನ ದಾಂಪತ್ಯ ಜೀವನದಲ್ಲಿ ನಮ್ಗೆ ಸಂತಾನ ಭಾಗ್ಯವೇ ಇಲ್ಲದೆ ಇರೋದು ಒಂದು ಪ್ರಶ್ನೆ ಆಗಿದೆ. ಗುರುಜಿ, 9 ವರ್ಷಗಳಾಯ್ತು ಮದುವೆಯಾಗಿ, ಇಂದಿಗೂ ಕೂಡ ಸಂತಾನ ಭಾಗ್ಯ ಅನ್ನೋದು ಇಲ್ಲ, ಯಾವ ದೋಷ ಇದೆ ದಯವಿಟ್ಟು ತಿಳಿಸ್ಕೊಟ್ಟು ಅದಕ್ಕೆ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಾ ಇದ್ದಾರೆ. ಜಾತಕದ ಪ್ರಕಾರವಾಗಿ ವಿಶೇಷವಾಗಿ 6ನೇ ಸ್ಥಾನ ತೋರಿಸಿರ್ತಕ್ಕಂಥದ್ದು, 6ನೇ ಸ್ಥಾನ ಶತ್ರುಸ್ಥಾನ ಮತ್ತು ಆರೋಗ್ಯ ಸ್ಥಾನ. ಇಲ್ಲಿ ಜಾತಕದಲ್ಲೇನೋ ತುಂಬ ಚೆನ್ನಾಗಿದೆ, ಆದರೆ ಆರೋಗ್ಯ ಸ್ಥಾನದಲ್ಲಿ ಸಮಸ್ಯೆ ಇರತಕ್ಕಂಥದ್ದು. ಆದ್ದರಿಂದ ಗಂಡ ಹೆಂಡತಿ ಇಬ್ಬರು ವಿಶೇಷವಾಗಿ ಒಂದು 48 ದಿನಗಳ ಕಾಲ ಪ್ರತಿನಿತ್ಯ ಸ್ನಾನ ಮಾಡಿಕೊಂಡು ಅರಳಿ ಮರಕ್ಕೆ ಹೋಗಿ ಹಾಲನ್ನು ಹಾಕಿ 5 ಪ್ರದಕ್ಷಿಣೆ, ಹರಳಿ ಮರದ ಬುಡದಲ್ಲಿ ಹಾಲು ಸ್ವಲ್ಪ ನೀರು ಹಾಕಿ ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಕೊಂಡು ಧೂಪ ದೀಪವನ್ನು ತೋರಿಸಿ 5 ಪ್ರದಕ್ಷಿಣೆ ಮಾಡ್ತಾ ಬರಬೇಕು. ಈ 48 ದಿನ ಶುಭದಿಂದ ಮಡಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಈ ಪೂಜೆನ ಕಂಪ್ಲೀಟ್ ಆದ ನಂತರ ಕೇವಲ 3ನೇ ತಿಂಗಳಲ್ಲಿ ನಿಮಗೆ ಒಳ್ಳೇದಾಗುವಂಥ ಯೋಗ ಇರುತ್ತೆ. ಒಳ್ಳೇದಾಗಲಿ, ನಮಸ್ತೆ. ಈಗ ಧನುರಾಶಿಯವರಿಗೆ ಈ ದಿನದ ಗೋಚಾರ ಫಲ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಧನುರಾಶಿ. ಧನುರಾಶಿಯವರಿಗೆ ಧರ್ಮವಂತನು ಧನುಶೀಲನು ಅನ್ನೋ ಒಂದು ಬಿರುದನ್ನು ಪಡೆಯುವಂಥ ದಿನ ಆಗಿರುತ್ತೆ. ಉತ್ತಮವಾದ ಶುಭಯೋಗವನ್ನು ಅನುಭವಿಸುವಂಥದ್ದಾಗಿರುತ್ತೆ. ಅತಿ ಹೆಚ್ಚು ಶುಭಫಲಗಳನ್ನು ಅನುಭವಿಸುವಂಥದ್ದು. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಉನ್ನತ ಸ್ಥಾನ, ಪ್ರಗತಿ, ಆರೋಗ್ಯದಲ್ಲಿ ಉತ್ತಮವಾದ ಪದವಿ, ಆರೋಗ್ಯದಲ್ಲಿ ಪ್ರಗತಿ, ಉತ್ತಮವಾದ ಪದವಿಯನ್ನು ಪಡೆಯುವಂಥ ದಿನ, ಕೀರ್ತಿಯನ್ನು ಲಭಿಸುವಂಥ ದಿನ. ನೋಡಿ, ಪ್ರಮೋಷನ್ ಸಿಗುವಂಥದ್ದು, ಮತ್ತು ಒಳ್ಳೆ ಸ್ಥಾನಕ್ಕೆ ಹೋಗುವಂಥದ್ದು, ಇನ್ನಷ್ಟು ಎತ್ತರವಾಗಿ ಬೆಳೆಯುವಂಥ ಯೋಗ ಈ ದಿನ ಕಂಡು ಬರ್ತಿದೆ. ಶುಭಯೋಗ ಇರೋದ್ರಿಂದ ಈ ದಿನ ಖಂಡಿತವಾಗ್ಲೂ ಇದನ್ನು ಉಪಯೋಗ ಆಗಬೇಕು ನಿಮಗೆ. ಅದರಲ್ಲಿ ಯಾವುದೇ ಥರದ ತೊಡಕುಗಳು ಬರದೇ ಇರೋ ಥರ ನೀವು ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿಕೊಡಿ. ಷಣ್ಮುಖನನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಕೊಂಚ ತಲೆನೋವು ಇದೆ. ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳು, ತಲೆನೋವಿರುತ್ತೆ, ಜಡತ್ವ ಇರುತ್ತೆ, ಸೋಮಾರಿತನ, ಯಾಕೋ ಮಂಕು ಕವಿತಿರೋ ಥರ. ಆದರೆ ಈ ದಿನ ಅಷ್ಟೇ ಮನಸ್ಸಿಗೂ ಅಶಾಂತಿ ಆಗುವಂಥ ದಿನ. ಚಂಚಲ ಸ್ವಭಾವ, ಸರಿಯಾಗಿ ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂಥದ್ದು, ಏನೋ ಭಯದ ವಾತಾವರಣ ಬರುವಂಥದ್ದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅಷ್ಟೇ ಅಲ್ಲ, ಶತ್ರುಗಳಿಂದ ತೊಂದರೆ ಆಗುವಂಥದ್ದು, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಇಂಥದ್ದಿರುತ್ತೆ. ಆದಷ್ಟು ಎಚ್ಚರಿಕೆ ಇರಲಿ. ತಪ್ಪು ಮಾಡಿದರೆ ಖಂಡಿತ ಹೆದರಲೇಬೇಕು, ಇಲ್ಲ ಅಂತಂದರೆ ನೆಮ್ಮದಿಯಾಗಿರ್ಬೋದು. ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ದಿನ ಎಲ್ಲ ರೀತಿಯ ಶುಭಫಲಗಳ ಪಡಿಬೇಕು, ಒಳ್ಳೇದಾಗಬೇಕು, ಶತ್ರುಗಳೆಲ್ಲರೂ ಸ್ತಂಭನ ಆಗಬೇಕು ಅನ್ನೋದಾದರೆ ಈ ದಿನ ಶಿವನ ಆರಾಧನೆ ಅಥವಾ ಕಾಲಭೈರವ ಸ್ತೋತ್ರ
ಅಥವಾ ಕಾಲಭೈರವನ ಅಷ್ಟೋತ್ರ ಓದ್ಕೊಳ್ಳುವಂಥದ್ದು ಅಥವಾ ವೀರಭದ್ರ ಅಷ್ಟೋತ್ರ ಓದ್ಕೊಳ್ಳುವಂಥದ್ದು ಯಾವುದಾದ್ರೂ ಈ ಶಿವನ ಸಂಬಂಧಪಟ್ಟಿರೋ ಹಾಗೆ ಧ್ಯಾನ ಮಾಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಸ್ತ್ರಾಭರಣಗಳ ಲಾಭ ಮತ್ತು ಆಭರಣದ ವ್ಯಾಪಾರಸ್ಥರಿಗೆ ವಸ್ತ್ರದ ವ್ಯಾಪಾರಗಳಿಗೆ ಅಧಿಕ ಲಾಭ ಸಿಗುವಂಥದ್ದು, ತುಂಬ ವ್ಯಾಪಾರ ಆಗುವಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆಯನ್ನು ಹೊಂದುವಂಥ ಯೋಗ ಈ ದಿನ. ದೀರ್ಘಕಾಲದ ರೋಗಗಳು ಸಹ ಶಮನ ಆಗ್ತಿರ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ವಿಧವಾದ ನೆಮ್ಮದಿಯನ್ನು ತರೋಂಥ ದಿನ ಆಗಿರುತ್ತೆ. ಉತ್ತಮವಾದ ಫಲಗಳನ್ನೇ ಅನುಭವಿಸ್ತೀರಿ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಎಲ್ಲ ರೀತಿಯ ಒಳ್ಳೆಯ ಅನುಕೂಲಗಳನ್ನು ಪಡೆಯಬೇಕು ಅನ್ನೋದಾದರೆ, ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಉತ್ತಮವಾದ ಫಲಗಳನ್ನು ಅನುಭವಿಸ್ಬೇಕು ಅನ್ನೋದಾದರೆ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯ ಅನುಗ್ರಹ. ದೇವಿಯ ಅನುಗ್ರಹ ಪಡಿಬೇಕು. ಮಹಾಲಕ್ಷ್ಮಿ ಅಷ್ಟೋತ್ರ, ಮಹಾಲಕ್ಷ್ಮಿ ಧ್ಯಾನದಿಂದ ಎಲ್ಲ ರೀತಿಯ ಸುಖದ ಫಲಗಳು ಹೆಚ್ಚಾಗಿ ಪಡೆಯಬಹುದು. ಈ ದಿನ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಶುಭಫಲಗಳನ್ನ ಪಡೀರಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅತಿ ಹೆಚ್ಚಾದ ಸುಖವನ್ನು ಅನುಭವಿಸುವಂಥ ದಿನ. ಆದರೆ ಸ್ವಲ್ಪ ಜಾಗ್ರತೆ ಇರಿ, ನಿಮ್ಮ ಮೇಲೆ ಸಾಕಷ್ಟು ಅಪವಾದಗಳು ಸೃಷ್ಟಿಯಾಗ್ಬಿಟ್ಟಿದೆ. ತುಂಬ ತೊಂದರೆಗಳಾಗುವಂಥ ಒಂದು ಸಂಗತಿಗಳಿರುತ್ತೆ, ತುಂಬ ಜಾಗ್ರತೆ ಇರಬೇಕು. ಮತ್ತು ಸ್ತ್ರೀಯರಿಂದ ಸುಖ ಸಿಗುವಂಥದ್ದು, ರಾಜಾನುಗ್ರಹ ಒಳ್ಳೆಯದಾಗುವಂಥದ್ದು. ಮತ್ತು ವಿಶೇಷವಾಗಿ ಬಹುದಿನಗಳಿಂದ ಪೆಂಡಿಂಗ್ ಇರತಕ್ಕಂಥ ಕೆಲಸ ಇದನ್ನ ಮೂವ್ ಆಗ್ತಾ ಹೋಗುತ್ತೆ. ವಿಶೇಷತೆ ಏನಿದು ಅಂತಂದರೆ, ಅತಿ ಹೆಚ್ಚು ಶುಭಫಲಗಳನ್ನು ಅನುಭವಿಸುವಂಥ ದಿನ ಈ ದಿನ. ವಿಶೇಷವಾಗಿ ನೀವು ಮತ್ತಷ್ಟು ಶುಭಫಲಗಳನ್ನು ಪಡಿಬೇಕು, ಶುಭದೃಷ್ಟಿಯನ್ನು ಕಾಣಬೇಕು. ನಾವು ಯಾವುದೇ ಥರದ ತೊಂದರೆಗಳಾಗಬಾರ್ದು. ನಿರ್ವಿಘ್ನಕಾರಕ ಮಹಾಗಣಪತಿ, ಗಣಪತಿ ಆರಾಧನೆ, ಗಣಪತಿ ಪೂಜೆ, ಗಣಪತಿಯ ದರ್ಶನದಿಂದ ಖಂಡಿತವಾಗ್ಲೂ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೆಲವರಿಗೆ ಈ ದಿನ ಶುಭ ಅಶುಭ ಫಲಗಳು ಇದ್ದಿದ್ದೆ. ನಾನು ಕೊಟ್ಟಿರ್ತಕ್ಕಂಥ ಶುಭಫಲಗಳನ್ನು, ನಾನು ಕೊಟ್ಟಿರ್ತಕ್ಕಂಥ ಅಶುಭಫಲಗಳನ್ನು ಎಲ್ಲರೂ ಶುಭಫಲಗಳನ್ನ ಅನುಭವಿಸ್ಬೇಕು ಅನ್ನೋದಾದರೆ, ನೀವು ಕೊಡತಕ್ಕಂಥ ಆ ದಿನದ ಪರಿಹಾರವನ್ನು ಮಾಡ್ಕೊಂಬಿಟ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಒಂದು ಶುಭ ಸಮಾಚಾರ ಅಂತಂದರೆ, ಅತಿ ಶೀಘ್ರದಲ್ಲಿ ಇದೇ ಭಾನುವಾರ 27ನೇ ತಾರೀಕು ಇಲ್ಲೇ ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ, ಮಲ್ಲೇಶ್ವರಂ ಆಟದ ಮೈದಾನ, ಕೆ ಸಿ ಜನರಲ್ ಹಾಸ್ಪಿಟಲ್ಲು, ವಿಶೇಷವಾಗಿ ಸಾಮೂಹಿಕ ರುದ್ರಾಭಿಷೇಕ ಮಾಡ್ತಿದ್ದೀವಿ. ಎಲ್ಲರೂ ಆಗಮಿಸಿ, ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಖಂಡಿತ ಭಾಗವಹಿಸಿ ನಾವೆಲ್ಲರೂ ಒಂದು ಮಹಾಸಂಕಲ್ಪವನ್ನು ಮಾಡೋಣ. ಈಗ ಈ ದಿನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನ ತಿಳಿಯುವಂತಹ ಸಮಯ ಆಗಿದೆ. ಬನ್ನಿ ಗುರುಗಳಿಂದ ಕೇಳಿ ತಿಳ್ಕೊಳ್ಳೋಣ. ಸಾಲಬಾಧೆ ಯಾಕೆ ಇಷ್ಟೊಂದು ತೊಂದರೆಯನ್ನ ಕೊಡುತ್ತೆ, ಇನ್ನು ಜ್ಯೋತಿಷ್ಯ ಶಾಸ್ತ್ರ ಇದಕ್ಕೆ ಏನೆಲ್ಲ ಮಾರ್ಗಗಳನ್ನ ಸೂಚಿಸುತ್ತೆ ಹೊರಗೆ ಬರೋದಕ್ಕೋಸ್ಕರ ಅನ್ನೋದನ್ನ ಕೇಳಿ ತಿಳಿಯೋಣ ಗುರುಜಿ. ಸಾಲದ ಬಾಧೆ, ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡ್ತಾನೆ. ಏತಕ್ಕೋಸ್ಕರ ಮಾಡ್ತಾನೆ? ಸಾಲಗಳು ಏನಕ್ಕಾಗತ್ತೆ? ಸಾಲಗಳನ್ನು ನೋಡಿ, ಕರ್ಮಾನುಸಾರೇಣ, ಜಾತಕದ ರೀತಿಯಲ್ಲಿ ನಾವು ಜನ್ಮ ಕುಂಡಲಿಯನ್ನು ತೆಗೆದಾಗ ಲಗ್ನದಿಂದ 2ನೇ ಸ್ಥಾನ ಧನಸ್ಥಾನ, ಇನ್ನು 1ನೇ ಸ್ಥಾನ ಲಾಭಸ್ಥಾನ, ಈ 2ರ ಜಾಗದಲ್ಲಿ ಅತಿ ಹೆಚ್ಚು ಪಾಪಗ್ರಹಗಳು ಕೂತಾಗ ಜೀವನದಲ್ಲಿ ಸಾಕಷ್ಟು ಸಾಲವನ್ನು ಮಾಡ್ಕೊಂಬಿಡ್ತಾನೆ ಅಂತ. ಅವನು ನೋಡಿ, 16ನೇ ವರ್ಷದಿಂದ ಅಥವಾ ಅವನು ಬುದ್ಧಿ ಬಂದಾಗಿಂದ ಸಾಯೋ ತನಕ ಸಾಲದಲ್ಲೇ ಇರ್ತಾನೆ. ಕೊನೆಗೆ ಅವನು ಎಷ್ಟೇ ಎತ್ತರದಲ್ಲಿ ಬೆಳೆದ್ರು ಮಕ್ಳಿಗೆ ಸ್ವಲ್ಪ ಸಾಲ ಇಟ್ಬಿಟ್ಟಾದರೂ ಸಾಯ್ತಾನೆ. ಸತ್ಯ ಮಾತು. ಇನ್ನು ಜಾತಕದಲ್ಲಿ ಚೆನ್ನಾಗಿದ್ದು ಕೆಲವರು ಕರ್ಮ ಪ್ರಾರಬ್ಧ ಕರ್ಮದಿಂದ ಸಾಲಗಳಾಗ್ತಾರೆ. ನೋಡಿ, ಅವ್ರ ಜೀವನ ಹೇಗೆ ಅನ್ನೋದಾದರೆ ಅವ್ರು ನೋಡ್ಲಿಕ್ಕೂ ಹೇಗಿರ್ತಾರೆ ಅನ್ನೋದು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಸಾಲ ಮಾಡೋಂಥವ್ರು ಅತಿ ಹೆಚ್ಚು ಸುಳ್ಳನ್ನು ಹೇಳೋರಿಗೆ ಜೀವನದಲ್ಲಿ ಸಾಲ ಜಾಸ್ತಿ ಆಗುತ್ತೆ, ತಿಳ್ಕೊಬೇಕು. ಅತಿ ಹೆಚ್ಚು ಸುಳ್ಳು ಹೇಳೋವಂಥದ್ದು, ಯಾವಾಗಲೂ ಸುಳ್ಳು ಬಿಟ್ಟರೆ ಬೇರೆ ಬಾಯಲ್ಲೇ ಬರೋದಿಲ್ಲ ಅವ್ರ ಮಾತಲ್ಲಿ. ಹೆಂಡತಿ ಹತ್ರ ಸುಳ್ಳು ಹೇಳೋದು, ದುಡ್ಡು ತಗೊಳ್ಳೋದು, ಇನ್ನೊಬ್ಬರ ಹತ್ರ ಸುಳ್ಳು ಹೇಳೋದು, ಅವ್ರ ಹತ್ರ ಸಾಲ ಮಾಡೋದು, ಖರ್ಚು ಮಾಡಿಬಿಡೋದು. ಕುಡುಕರು
ಐಷಾರಾಮಿ ಜೀವನಕ್ಕೋಸ್ಕರ. ಏನ್ ಮಾಡ್ತೀವೋ ಏನೋ ಗೊತ್ತಿಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅನ್ನೋ ಒಂದು ಜಾಯಮಾನ್ದವರು ಅವರೆಲ್ಲ. ಸುಳ್ಳು ಹೇಳೋದು ಸಾಲ ಮಾಡೋದು, ಸುಳ್ಳು ಹೇಳೋದು ಭಿಕ್ಷೆ ಬಿಡೋದು, ಅದು ಹೆಸರು ಹೆಂಡತಿ ಮಕ್ಕಳ ಮೇಲೆ ಅಡ್ಡ. ಪಾಪ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿಗಳಿಗೆ ಗೊತ್ತೇ ಇರೋದಿಲ್ಲ, ಲಕ್ಷ ಲಕ್ಷ ಸಾಲ ಮಾಡಿ ಕೊನೆಗೆ ಎಷ್ಟೋ ಜನ ಅಕ್ಕ ತಂಗಿರಿ ಇವನ್ನ ಹಾಳಾಗೋಗ್ತಾನೆ ಅಂಥೇಳಿ ಸಪೋರ್ಟ್ ಮಾಡಿ ತೀರಿಸ್ತಾರೆ. ಆದರೆ ಇಷ್ಟಕ್ಕೂ ಕಾರಣ ಏನಾಗಿರುತ್ತೆ, ಅವನ ಸ್ವಾರ್ಥತನ. ಅವನ ಸ್ವಾರ್ಥತನಕ್ಕೆ ಕೆಲವ್ರು ಏನು ಮಾಡ್ತಾರೆ, ಸುಳ್ಳನ್ನು ಹೇಳಬೇಕು, ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಮದುವೆ, ಒಂದು ಬ್ರಹ್ಮೋಪದೇಶ ಅಥವಾ ಒಂದು ನಾಮಕರಣ ಏನೋ ಒಂದು, ಅದನ್ನು ತಾನೇನು ಮಾಡ್ತಾನೆ ಸ್ವಾರ್ಥಕ್ಕೋಸ್ಕರ ಎಲ್ಲರಿಗೂ ತೋರಿಸ್ಕೋಬೇಕು, ಎಲ್ಲರನ್ನು ಕರಿಬೇಕು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅರ್ಧ ಸಾಲ ಮಾಡ್ತಾನೆ. ಅದು ಅವಶ್ಯಕತೆ ಇರಲಿಲ್ಲ, ಒಂದು ದೇವಾಲಯಕ್ಕೆ ಹೋಗಿ ಶಾಸ್ತ್ರಬದ್ಧವಾಗಿ ಅಲ್ಲೊಂದು ಪೂಜೆ ಮಾಡಿಸಿ ಒಂದು ನಾಮಕರಣನೋ ಅಥವಾ ಮದುವೆನೋ ಮಾಡ್ಕೊಂಡು ಅದಕ್ಕೆ ಆಸೆಗೆ ತಕ್ಕಂತೆ ಕಾಲು ಚಾಚೋ ಒಂದು ಜಾಯಮಾನ ಇದ್ರೆ ಖಂಡಿತ ಸಾಲ ಯಾರಿಗೂ ಆಗೋದಿಲ್ಲ. ಅದರಲ್ಲಿ ಏನು ಮಾಡ್ತೀವಿ ನಾವು, ಪರರು ಪಕ್ಕದ ಮನೆಯವನು ಒಂದು ಇನೋವಾ ತೆಗೆದಿದ್ದಾನೆ ಅಂತಂದರೆ ಇವನು ಒಂದು ಇನೋವಾ ಗಾಡಿ ತೆಗಿಬೇಕು, ಅಥವಾ ಮತ್ತೊಂದು ಯಾವುದೋ ಒಂದು ಅವನು ಮನೆ ಮಾಡ್ತಿದ್ದಾನೆ ಅಂದರೆ ನಾವೊಂದು ಮನೆ ಮಾಡಬೇಕು. ಇದನ್ನು ಕೆಲವರು ಹೊಟ್ಟೆವರಿಗೆ ಈ ರೀತಿ ಸಾಲ ಸೌಲಭ್ಯಗಳು ಮಾಡಿಕೊಂಡು ಕೊನೆಗೆ ಎಲ್ಲವನ್ನು ಕಳ್ಕೊಳ್ಳೋವಂಥದ್ದು, ಸಾಕಷ್ಟು ತೊಂದರೆಗಳು ನಡೀತಿದೆ. ನಾವು ಅದಕ್ಕೆ ಯಾವತ್ತೇ ಆಗಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಜನ್ಮದಾರಿದ್ರ ಅಂತಂದರೆ ಯಾವ ರೀತಿ ಬರುತ್ತೆ ನೋಡಿ, ಏನು ಮಾಡ್ತಾನೆ ಎಲ್ಲೋ ಒಂದು ಜಾಗದಲ್ಲಿ ಸಾಲ ಮಾಡ್ತಾನೆ, ಸಾಲ ಮಾಡಿ ಇಂಟ್ರೆಸ್ಟ್ಗೆ ಅಂತ ತರ್ತಾನೆ, ಕೊಡೋಕ್ಕಾಗೋದಿಲ್ಲ ಅವನಿಂದ, ತಪ್ಪಿಸ್ಕೊಂಡು ಓಡಾಡ್ತಾನೆ, ಪೊಲೀಸವರೂ ಬರ್ತಾರೆ ಮನೆ ಹತ್ರ ಅಲ್ಲೂ ತಪ್ಪಿಸ್ಕೊಂಡು ಓಡಾಡ್ತಾನೆ, ಯಾರೋ ಬಂದು ತಪ್ಪಿಸ್ತಾರೆ, ಅವನೂ ಅವನು ಸೇರಿಸ್ಕೊಂಡು ಅವನ ಹತ್ರ ಸುಳ್ಳ ಅವನ ಹತ್ರನೂ ಸಾಲ ಮಾಡ್ತಾನೆ, ಮತ್ತೆ ನನಗೆ ಹಿಂಗಾಗ್ಬಿಟ್ಟಿದೆ ನೀನೇ ತೀರಿಸ್ಬೇಕೀಗ ಅಂತ ಅವನಿಗೂ ಮೋಸ ಮಾಡಿಕೊಂಡು ಈ ಕಡೆ ಮೋಸ ಮಾಡಿ ಕೊನೆಗೆ ಊರು ಬಿಟ್ಟೆ ಹೋಗ್ಬಿಡ್ತಾನೆ. ಇಂಥವರು ಸಾಕಷ್ಟು ಜನ ಇರ್ತಾರೆ. ಸಾಲ ಕೊಡೋರು ಇರೋ ತನಕ ತಗೊಳ್ಳೋರು ಇದ್ದೇ ಇರ್ತಾರೆ. ಆದರೆ ಏನು ಮಾಡೋದು, ಈ ಕಲಿಯುಗದಲ್ಲಿ ಸಾಲ ಕೊಟ್ಟೇ ಜೀವನ ಮಾಡೋಂಥವ್ರು ಜಾಸ್ತಿ ಜನ ಇದ್ದಾರೆ. ನಾವು ಅವ್ರನ್ನ ತಡೆಯೋದಂಗೂ ಇಲ್ಲ, ಇವ್ರ ಕಷ್ಟ ನೀಗಿಸೋ ಹಂಗೂ ಇಲ್ಲ, ಅದನ್ನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ವಿಚಾರದಲ್ಲಿ. ಆದರೆ ನಾವು ವೈಯಕ್ತಿಕವಾಗಿ ನಾವು ಯೋಚನೆ ಮಾಡಬೇಕು, ನಾನು ಏತಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ, ಮನೆ ಕಟ್ಟಲಿಕ್ಕೆ ಸಾಲ ಮಾಡ್ತಿದ್ದೀನಾ, ಆ ಸಾಲ ಯಾವ ದಿನ ಮಾಡಬೇಕು. ಯಾವತ್ತೇ ಆಗಲಿ ನಾವು ಸಾಲ ಕೊಟ್ಟರು ಸಾಲ ತೆಗೆದ್ರೂ ಕೂಡ ಇಂಥ ದಿನಗಳಲ್ಲಿ ಅಂತಿರುತ್ತೆ. ಯಾವತ್ತು ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಸಾಲ ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ ತಗೋಬಾರ್ದು, ಸಾಲ ವಾಪಸ್ ಕೊಳ್ಳೂಬಾರ್ದು, ಬುಧವಾರನೇ ನೀವು ತಗೋಬೇಕು, ಹಿಂತಿರುಗಿಸಿ ಗುರುವಾರನೇ ಕೊಟ್ಬಿಡ್ಬೇಕು, ಅಥವಾ ಶನಿವಾರ ಭಾನುವಾರ ಸೋಮವಾರಗಳು ಕೊಟ್ಕೊಳ್ಳಿ. ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಕ್ಕೆ ಹೋಗಬೇಡಿ, ಇಟ್ಸ್ ವೆರಿ ಡೇಂಜರಸ್. ಬೆಳೀತಾನೇ ಇರುತ್ತೆ ಜೀವನದಲ್ಲಿ ಖಂಡಿತ. ಮತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ, ಸಾಲ ಮಾಡಿ ಆದ್ರೂ ಸರಿ ಒಡವೆಗಳೆಲ್ಲ ತುಂಬ್ಕೋಬೇಕು. ಆದ್ರೆ ಅವರು ಸುಳ್ಳು ಹೇಳಿ ಸಾಲ ಮಾಡಿ ಏನೋ ಕಷ್ಟ ತೋರಿಸ್ಬಿಟ್ಟು ಸಾಲ ಮಾಡ್ತಾರೆ ಅಥವಾ ದುಡ್ಡು ತಗೊಂತಾರೆ, ತಗೊಂಡು ಚೈನು, ಕಾಲುಂಗ್ರ, ಹೆಂಡತಿಗೆ ಒಡವೆಗಳು ಅಥವಾ ಮಗನಿಗೆ ಒಡವೆಗಳು ಅಥವಾ ಬೇರೆ ಇನ್ನಿತರ ಐಷಾರಾಮಿ ಜೀವನ ಕುಡಿಯೋದಕ್ಕೋ ಪಾರ್ಟಿ ಮಾಡೋದಕ್ಕೋ ಇಂಥದಕ್ಕೆ ಉಪಯೋಗ ಮಾಡ್ತಾರೆ. ಅಂಥ ಜಾಯಮಾನ್ದವರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಆ ರೀತಿ ತಗೊಂಬಂದಿರೋವಂಥವ್ರು ಅವ್ರ ಜೀವನದಲ್ಲಿ ಎಷ್ಟು ದುಡ್ಡು ಅಂದ್ರೂ ಇನ್ನಷ್ಟು ಸಾಲ ಇದ್ದೇ ಇರುತ್ತೆ ಅವ್ರ ಹತ್ರ. ಅವ್ರಿಗೆ 50 ಲಕ್ಷ ಕೊಡಿ ನೀವು, 50 ಲಕ್ಷ ಇದೆ ಅಂತ, ಕೇವಲ ಒಂದೇ ತಿಂಗಳಲ್ಲಿ 50 ಲಕ್ಷ ಇನ್ನ 10 ರಷ್ಟು ಮಾಡಿಟ್ಟಿರ್ತಾರೆ ಅವ್ರು. ಆ ರೀತಿ ಅವ್ರ ಜಾಯಮಾನೇನೆ ಅಷ್ಟು. ಆ ರೀತಿ ಮನುಷ್ಯನ ಸ್ವಾರ್ಥಕ್ಕೆ ಸಾಲಗಳು ಮಾಡುವಂಥದ್ದು. ಇನ್ನ ಕುಟುಂಬದ ವಿಚಾರದಲ್ಲಿ ಸಾಲಗಳು ಹೆಂಗಾಗತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಗುರುಜಿಯವರು ತಿಳಿಸ್ಕೊಡ್ತಾ ಇದ್ರು, ಸಾಲ ಮಾಡುವಂತಹ ಒಂದು ಕೆಟ್ಟ ಕೆಲಸಕ್ಕೆ ನಾವು ಯಾಕೆ ಮುಂದಾಗ್ತೀವಿ ಅನ್ನೋದನ್ನ, ಇನ್ನು ಸಾಲ ಮಾಡಿದ್ದೇ ಆದಲ್ಲಿ ಅದನ್ನ ತೀರಿಸೋದಾದರೂ ಹೇಗೆ, ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳು ಏನಿದೆ ಅನ್ನೋದನ್ನ ಈಗ ಸೂಚಿಸ್ಕೊಡ್ಲಿದ್ದಾರೆ ಗುರುಜಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಪರಿಹಾರಗಳಿದೆ, ಪರಿಹಾರಗಳು ಇಲ್ಲ ಅಂತಿಲ್ಲ. ಆದರೆ ಆ ಪರಿಹಾರಗಳು ಮಾಡ್ಕೊಂಬಿಟ್ರೆ ನಮ್ಮ ಸಾಲ ತೀರೋಗುತ್ತಾ? ಕೋಟಿ ಕೋಟಿ ಸಾಲ ಮಾಡಿಬಿಟ್ಟು ಪರಿಹಾರ ಮಾಡ್ಕೊಂಬಿಟ್ರೆ ಏನೋ ಭಗವಂತ ಬಂದು ನಿಮ್ಮ ಸಾಲ ತೀರಿಸ್ಬಿಡ್ತಾನ? ಖಂಡಿತ ಇಲ್ಲ. ನಾವೇ ಕಷ್ಟಪಟ್ಟು ಸಾಲ ತೀರಿಸ್ಬೇಕು,
ತಿಳ್ಕೊಳ್ಳಿ. ಫಸ್ಟ್ ವೀಕ್ಷಕರ ಅದನ್ನ ಯೋಚನೆ ಮಾಡಬೇಕು. ಲಕ್ಷ ಲಕ್ಷ ಸಾಲ ಮಾಡಿ ಎಲ್ಲಾದ್ರೂ ದಾರಿಯಲ್ಲಿ ಹೋಗಿ ನೆಗೆದು ಬಿಟ್ಟು ಸತ್ತೋದ್ರೆ ಹೆಂಡತಿ ಮಕ್ಳು ಏನಾಗ್ಬೇಕು ಪಾಪ? ಆಸ್ತಿ ಇರಲ್ಲ, ಅಂತಸ್ತಿ ಇಲ್ಲ, ಸಾಲ ಏನಕ್ಕೆ ಬಂತು ಸಾಲ? ಒಂದು ಗ್ಯಾಮ್ಲಿಂಗ್ ಆಡೋದು, ಇಸ್ಪೆಟ್ ಆಟ ಆಡೋದು, ಅಥವಾ ಐಷಾರಾಮಿ ಜೀವನ ಮಾಡೋದು. ಸರಿ, ಇದೇನೋ ಹಾಳು ಮಾಡಿದ್ರಿ. ಇನ್ನು ಕೆಲವ್ರ ವಿಚಾರಗಳಲ್ಲಿ ಆರೋಗ್ಯಕ್ಕೋಸ್ಕರ ಸಾಕಷ್ಟು ಸಾಲ ಮಾಡಿರ್ತಾರೆ. ಆರೋಗ್ಯಕ್ಕೋಸ್ಕರ ಸಾಲ ಮಾಡೋಂಥದ್ದು ಏನು ಸಾಲ? ಆರೋಗ್ಯಕ್ಕೋಸ್ಕರ ತಂದೆಗೋ ತಾಯಿಗೋ ಏನಾದರೂ ಕಿಡ್ನಿನೋ ಕ್ಯಾನ್ಸರೋ ಏನೋ ಒಂದು ಸಮಸ್ಯೆ ಆಗುತ್ತೆ ಅನ್ಕೊಳ್ಳಿ, ಖಂಡಿತವಾಗ್ಲೂ ಆಗ ಸುಳ್ಳೇಳೋ ಅವಶ್ಯಕತೆ ಇಲ್ಲ. ಆ ಸಾಲವನ್ನು ಮಾಡ್ತಾರಲ್ಲ, ಅದನ್ನ ಸಾಲ ಆ ತಾಯಿಗೆ ಆರೋಗ್ಯವನ್ನು ಕೊಟ್ಟಿದ್ರಿಂದ ಅಂಥದಕ್ಕೆ ನೀವು ಎಷ್ಟು ಲಕ್ಷ ಸಾಲ ಮಾಡಿರ್ತಾರ ಖಂಡಿತವಾಗ್ಲೂ ತೀರಿಸೋದಕ್ಕೆ ಭಗವಂತ ದಾರಿ ತೋರಿಸ್ತಾರೆ. ಅಂದರೆ ವೈಯಕ್ತಿಕ ಕಾರಣ ನಿಮ್ಮ ಕಷ್ಟಗಳಿಗೆ, ಯಾರಿಗೋ ಏನೋ ಮೋಸ ಆಗಿರುತ್ತೆ, ತೊಂದರೆ ಆಗಿರುತ್ತೆ ಪಾಪ, ಅದಕ್ಕೋಸ್ಕರ ಸಾಲ ಮಾಡ್ತಾರೆ ಅನ್ಕೊಳ್ಳಿ. ಆರೋಗ್ಯದಲ್ಲಿ ತುಂಬ ತೊಂದರೆ ಆಗಿರುತ್ತೆ, ಅದಕ್ಕೋಸ್ಕರ ಸಾಲವನ್ನು ಮಾಡ್ತಾರೆ ಅನ್ಕೊಳ್ಳಿ. ಆ ಸಾಲವನ್ನು ಅತಿ ಶೀಘ್ರದಲ್ಲಿ ತೀರ ಹೋಗುತ್ತೆ. ಬೇಕಾದರೆ ನಿಮ್ಮನ್ನೇ ಅನಾಲಿಸಿಸ್ ಮಾಡ್ಕೊಳ್ಳಿ, ಒಂದ್ಸಲಿ ನೋಡ್ಕೊಳ್ಳಿ. ಅದಕ್ಕೆ ಹೇಳೋದು, ಒಳ್ಳೆ ಕೆಲಸಗಳಿಗೆ ಸಾಲ ಮಾಡಿ ತಪ್ಪಿಲ್ಲ ಅಂತ ಮಹಾವಿಷ್ಣುವೇ ಕುಬೇರನ ಹತ್ರ ಸಾಲ ಪಡೆದಿದ್ದಾನೆ ಅಂತ. ಅದು ದೊಡ್ಡ ವಿಚಾರ ಅಲ್ಲ, ಅದರ ತೀರಿಸುವಂಥ ಋಣ ಇರಬೇಕು. ಇನ್ನೊಂದು ಗೊತ್ತಾ, ಈ ಜನ್ಮದಲ್ಲಿ ನಾವು ಯಾರ ಹತ್ರ ಆದರೂ ಒಂದು ರೂಪಾಯಿ ನಾವು ತಿಂದಿದ್ರು, ಬರೋ ಜನ್ಮದಲ್ಲಿ ಸಾಕಷ್ಟು ಅವನ ಋಣವನ್ನು ತೀರಿಸೋದು ಹೇಗೆ ಗೊತ್ತಾ? ಅವನ ಮನೆ ಹತ್ರ ನಾಯಿ ಆಗಿರ್ತಾನಂತೆ. ಹಿಂದಿನ ಜನ್ಮದಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ, ಪಾಪ ಇವನ ಹತ್ರ ಏನೋ ಕಷ್ಟಕ್ಕೆ ಒಬ್ಬರಿಗೊಬ್ರು ಅನ್ಸ್ಕೊಂಡು ಕೊನೆಗೆ ಆ ಮನುಷ್ಯನ ಕೊಡೋಕ್ಕಾಗದೆ ತೀರ್ಕೊಂಡ್ಬಿಡ್ತಾನೆ ಅನ್ಕೊಳ್ಳಿ. ಬರೋ ಜನ್ಮದಲ್ಲಿ ನಾಯಿ ಜನ್ಮವನ್ನು ತಾಳಿ ಅವನ ಮನೆಯನ್ನು ಕಾಯ್ತಾ, ಅವನು ಒಡೆದ್ರು ಬೈದ್ರು ಊಟ ಹಾಕ್ಲಿ ಆಗದೇ ಇರಲಿ ಅವನ ಬಾಗ್ಲಲ್ಲೇ ಕಾವಲಿರುತ್ತೆ. ಆಗ ಅವನಿಗೇನಾದರೂ ತೊಂದರೆ ಇಂಥದ್ದೇನಾದರೂ ಬರೋಕ್ಕೆ ಮುಂಚೆ ಫಸ್ಟ್ ಅದಕ್ಕೆ ತೊಂದರೆ ಅನುಭವಿಸುತ್ತೆ, ಮತ್ತೆ ಯಜಮಾನವರೆಗೂ ಹೋಗುತ್ತೆ. ನೋಡಿ ಎಂಥ ಒಂದು ಇದು ಅಂತಂದರೆ ಈ ಋಣ ಅನ್ನೋದು ಜನ್ಮ ಜನ್ಮಾಂತರ ಇರೋ ಬರತಕ್ಕಂಥದ್ದು. ಅದಕ್ಕೆ ಸಾಲ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ಕೋಬೇಕು, ನಾನು ಯಾಕೆ ಸಾಲ ಮಾಡ್ತಿದ್ದೀನಿ? ಒಂದು ವೆಹಿಕಲ್ ತೊಗೋಬೇಕು ಅಂದರೆ ಸಾಲ ಮಾಡಿ ತೊಗೊಂಬಿಡೋವಂಥದ್ದು, ಯಾಕೆ ಹೇಳಿ ದುಡ್ದು ತೀರಿಸ್ಬಿಡೋಣ ಅಂತ. ಫಸ್ಟ್ ನಮ್ಮ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಂತ ಯೋಚನೆ ಮಾಡೋದಿಲ್ಲ. ಯಾರ ಹತ್ರ ಆದರೂ 100,000 ಸಾಲ ಮಾಡಬೇಕು, ಇನ್ನು ಉಳಿದಿದ್ದು ಬ್ಯಾಂಕ್ ಲೋನ್ ಸಿಗುತ್ತೆ. ನಾನು ಸಾಲ ಮಾಡಿಬಿಟ್ರೆ ಈ ಕಡೆ ನೀನು ಸಂಪಾದನೆ ಮಾಡೋದು ಆ ಒಂದು ಬ್ಯಾಂಕ್ ಲೋನ್ಗೆ ಅಂತ ಕಟ್ತೀರಾ, ಅಥವಾ ಈ ಕಡೆ ಸಾಲ ಬಡ್ಡಿಗೆ ಅಂತ ಕಟ್ತೀರಾ, ಕೊನೆಗೆ ಎರಡೂ ಇಲ್ಲದೆ ಗಾಡಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಆಕ್ಸಿಡೆಂಟ್ ಆಯಿತು ಅಂತಂದರೆ ಆಗ ಅದಕ್ಕೆ ಮತ್ತಷ್ಟು ಸಾಲ ಮಾಡೋವಂಥದ್ದು, ಕೊನೆಗೆ 100,000 ಸಾಲ ಉಳ್ಕೊಂಡಿರುತ್ತೆ, ಗಾಡಿ ಹೋಗುತ್ತೆ, ಬ್ಯಾಂಕ್ ಲೋನ್ಗೆ ಅವ್ರು ಕಿತ್ಕೊಂಡು ಹೋಗ್ತಾರೆ. ಹೆಂಗಾಗುತ್ತೆ ಪರಿಸ್ಥಿತಿ ಅಂತದಾದರೆ ಇವೆಲ್ಲವೂ ಎಥಿಕ್ಸ್, ಇವೆಲ್ಲವೂ ಸಹ ಖಂಡಿತವಾಗ್ಲೂ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಭಗವದ್ಗೀತೆಯನ್ನು ನೀವು ಓದೋದ್ರಿಂದ, ಭಗವದ್ಗೀತೆಯಲ್ಲ ಕೆಲವು ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಯಾವ ಮನುಷ್ಯನೂ ಸಾಲದವರೆಗೂ ಹೋಗೋದಿಲ್ಲ. ಇನ್ನು ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಮಾಡುವಂಥ ತಪ್ಪುಗಳು ಏನು? ಆಸೆ, ಏನಾದರೂ ಮಾಡಿ ನಾನು ದೊಡ್ಡವರಾಗ್ಬಿಡ್ಬೇಕು, ಏನಾದರೂ ಮಾಡಿ ಬೆಳಿಬೇಕು, ಒಂದು ಹಂತಕ್ಕೆ ಹೋಗ್ಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡೋದು ಬೇರೆ, ಇನ್ನು ಏನಾದರೂ ಚೀಟಿ ವ್ಯವಹಾರ ಮಾಡೋವಂಥದ್ದು, ಮತ್ತು ಒಬ್ಬರಿಂದ ಸಾಲ ತರಿಸಿ ಒಂದು 3% ಇಂಟ್ರೆಸ್ಟ್ 10% ಇಲ್ಲಿ ಕೊಡೋವಂಥದ್ದು, ಅದರಿಂದ ಕಮಿಷನಲ್ಲಿ ಜೀವನ ಮಾಡಬೇಕು ಅನ್ನೋದು, ಕೊನೆಗೆ ಅವ್ರ ಕರ್ಮ ಇವ್ರು ಹೊತ್ಕೊಂಡು ಇವರಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ಆ ಕರ್ಮದ್ರಲ್ಲಿ ಹೆಂಡತಿ ಮಕ್ಕಳಿಗೆ ತೊಂದರೆಗಳಾಗುವಂಥದ್ದು, ಎರಡನೇದಾಗಿ ಆ ದುಡ್ಡು ಎತ್ಕೊಂಡು ಹೋಗುವಂಥದ್ದು ಒಂದಲ್ಲ ಒಂದಿನ ಯಾರೋ ಒಬ್ಬರು ಅವಾಗ ಇಲ್ಲಿ ಸಿಕ್ಕಾಕ್ಕೊಳ್ಳೋವಂಥದ್ದು. ಮತ್ತು ಯಾರೋ ಸೈಟ್ ಕೊರಿಸ್ತಾರೆ ಅಂತ ಹೇಳಿದ್ದಾರೆ ತಗೋ, ಯಾರೋ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸಾಲ ಮಾಡ್ತಾನೆ ಕೊಟ್ಬಿಡು. ಇವೆಲ್ಲವೂ ಅತಿ ಮೂರ್ಖತನ. ಮತ್ತು ಒಂದೇ ಸಲ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆಗಳು ಕೆಲವರು ಇರುತ್ತೆ, ಅವ್ರಿಗೆ ಏನಾಗುತ್ತೆ, ಏನಾದರೂ ಮಾಡಿ ನಾನು ಬೆಳೆದು ದೊಡ್ಡೋಣ, ಕಷ್ಟಪಡೋದಲ್ಲ, ಈಸಿಯಾಗಿ ಸುಖವಾಗಿ ಬೆಳಿಬೇಕು ಅನ್ನೋದು ಮೂರ್ಖತನ. ಖಂಡಿತವಾಗ್ಲೂ ಅದು ದೊಡ್ಡ ಸಣ್ಣತನ ಆ ರೀತಿ ಮಾಡೋವಂಥದ್ದು. ಹೆಣ್ಣು ಮಕ್ಕಳಾಗ್ಬೋದು, ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು, ಯಾವುದೇ ಕಾರಣಕ್ಕೋಸ್ಕರ ಐಷಾರಾಮಿ ಜೀವನವನ್ನು ಅನುಭವಿಸೋದಕ್ಕೆ ಜೀವನದಲ್ಲಿ ಸಾಲ ಮಾಡೋಕ್ಕೆ ಹೋಗ್ಬೇಡಿ, ಐಷಾರಾಮಿ ಜೀವನವನ್ನು ಅನುಭವಿಸೋದಕ್ಕೆ ಸುಳ್ಳನ್ನು ಹೇಳಕ್ಕೆ ಹೋಗ್ಬೇಡಿ, ಐಷಾರಾಮಿ ಜೀವನಕ್ಕೋಸ್ಕರ ನೀವು ಹೆಂಡತಿ ಮಕ್ಕಳನ್ನು ಬೇರೆಯವ್ರ ಹತ್ರ ಅಡ್ಡಾಡಕ್ಕೆ ಹೋಗ್ಬೇಡಿ. ಅಂದರೆ ಹಡ ಇಡೋವಂಥದ್ದು ಏನಂತ, ನನ್ನ ಹೆಂಡತಿ ಮಕ್ಕಳಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮನೆಯಲ್ಲಿ, ಸಾಲ ಬೇಕು, ಇವನು ಐಷಾರಾಮಿ ಜೀವನಕ್ಕೋಸ್ಕರ ಸುಳ್ಳು ಹೇಳೋದು ಅಂತಂಥದ್ದು.
ಈ ರೀತಿ ಪ್ರಪಂಚದಲ್ಲಿ ಮನೆಗೊಬ್ಬ ಹುಡುಗ ಇರ್ತಾನೆ, ಮನೆಗೋ ಊರಿಗೊಬ್ಬ ಇರ್ತಾನೆ ಅಂತ ಅವನು, ಅವನಿಂದ ಜೊತೆಲಿ ಅವನ ಸವಾಸದಲ್ಲಿರೋರು ಕೂಡ ಸೇರ್ತಾರೆ, ಮತ್ತೆ ಎಲ್ಲರೂ ಸಾಲ ಮಾಡೋದು ಒಬ್ಬರಿಂದ ಒಬ್ಬರಿಂದ ಕಲಿಯುವಂಥದ್ದು. ಕಾಲೇಜ್ ಹುಡುಗರು ಈಗ ಸಾಲ ಮಾಡುವಂಥದ್ದು ಕಲ್ತಿದ್ದಾರೆ ಅಂದರೆ ಯೋಚನೆ ಮಾಡಿ ಎಂಥ ಒಂದು ದುಷ್ಪರಿಸ್ಥಿತಿಗಳು ಬಂದಿದೆ ನಮ್ಮ ಭಾರತ ದೇಶದಲ್ಲಿ. ಇವೆಲ್ಲವೂ ಏನು, ನಮ್ಮ ಸ್ವಾರ್ಥಕ್ಕೆ. ಪ್ರತಿಯೊಬ್ಬ ಮನುಷ್ಯನೂ ಸ್ವಾರ್ಥದಿಂದ ಅತಿಹಾಸೆಯಿಂದ ನಿಜವಾಗ್ಲೂ ಕೆಟ್ಟು ಹೋಗ್ತಿದ್ದಾನೆ. ಆ ಅತಿಹಾಸೆಯಿಂದ, ಅತಿಹಾಸೆ ಏನು ಮಾಡಬೇಕು ಗೊತ್ತಿಲ್ಲ. ಬೇರೆಯವನ್ನ ಒಂದು ಒಂದು ಒಳ್ಳೆ ಕಂಪ್ನಿಯಲ್ಲಿ ಇರತಕ್ಕಂಥ ಒಂದು ವಾಚ್ ಕಟ್ಟಿದ್ದಾನೆ ಅಂತಂದ್ರೆ ಇವನು ಕಟ್ಟಬೇಕು, ತಗೋ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡು ತಗೋ, ಬೇರೆಯವನು ಮೊಬೈಲ್ ತಗೊಂಡಿದ್ದ ಇವನು ಒಂದು ತಗೋಬೇಕು, ಸಾಲ ಮಾಡೋದು ತಗೋಬೇಕು. ಅವನು ಯೋಚನೆ ಮಾಡಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಅವನು ಮೀರಿಸ್ಬೇಕಷ್ಟೇ, ಅಷ್ಟೇ ಇರುತ್ತೆ. ಆದರೆ ಎಷ್ಟೋ ಜನ ಬೆಳಗ್ಗೆಯಿಂದ ರಾತ್ರಿ ಆಗ್ಲಿಕ್ಕೆ ಕಷ್ಟಪಟ್ಟು ಅವ್ರು ಸಂಪಾದನೆ ಮಾಡೋದ್ರಲ್ಲಿ ಅದರಲ್ಲೇ ಗಂಜಿ ಊಟ ಮಾಡ್ಕೊಂಡು ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದಾರೆ ಸಾಲ ಇಲ್ಲದೆ. ಆ ಜೀವನ ಮನುಷ್ಯ ಅನುಭವಿಸ್ಬೇಕು. ಮನೆ ಹತ್ರ ಸಾಲಗಾರ ಹುಡ್ಕೊಂಬಂದು ಉಗಿತಾ ಇದ್ರೆ ಎಂಥ ಕೆಟ್ಟ ಮಾತು ಮಾತಾಡ್ತಾರೆ ಗೊತ್ತಾ ಅವರು, ಅಂಥ ಕೆಟ್ಟ ಮಾತನ್ನು ಮಾತಾಡ್ತಾರೆ. ಅದು ನಿಮಗಲ್ಲ ಹೆಂಡತಿ ಮಕ್ಕಳ ಮೇಲೆ ಹೋಗ್ತಿರುತ್ತೆ. ಅವ್ರು ಇದ್ದಾಗ ಒಂದು ಮಾತಾಡ್ತಾರೆ, ಇಲ್ಲದೇ ಇರೋ ಒಂದು ಮಾತಾಡ್ತಾರೆ. ಇಂಥದ್ದೆಲ್ಲ ನಾವಾಗಿ ನಾವು ಮಾಡ್ಕೊಳ್ಳೋಂಥದ್ದು. ನಿನ್ನ ಜನ್ಮ ದಾರಿದ್ರ್ಯ ಹೇಗಿರುತ್ತೆ, ಜನ್ಮ ದಾರಿದ್ರ್ಯ ಲಕ್ಷಣಗಳು ನೋಡಿ. ಯಾವಾಗಲೂ ಕಾಲಲ್ಲಾಡಿಸ್ತಾ ಇರ್ತಾನೆ ಅನ್ಕೊಳ್ಳಿ, ಯಾವಾಗಲೂ ಮಾತಕ್ಕೆ ಮುಂಚೆ ಕಾಲಲ್ಲಾಡಿಸ್ತಾ ಇರ್ತಕ್ಕಂಥದ್ದು ಅವನು ಜೀವನದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡ್ಕೊಳ್ತಾನೆ. ಮತ್ತೆ ಯಾವಾಗಲೂ ಬೆರಳುಗಳನ್ನು ಅಲ್ಲಾಡಿಸ್ತಾ ಇರೋದು ಈ ರೀತಿ ಅವನು ಅತಿ ಹೆಚ್ಚು ಸಾಲ ಮಾಡತಕ್ಕಂಥದ್ದು. ಮತ್ತೆ ಯಾವಾಗಲೂ ತಮಟೆ ಥರ ಕೈಗಳಲ್ಲಿ ಬಾಳಿಸುವಂಥದ್ದು, ಗೋಡೆ ಸಿಕ್ಕಿದ್ರೆ ಗೋಡೆಗೆ ತಮಟೆ ಥರ ಬಾರಿಸುವಂಥದ್ದು. ಮತ್ತೆ ಇನ್ನೊಂದು ಏನಾದರೂ ಸಿಕ್ಕ ಯಾರಾದರೂ ಮಾತಾಡ್ತಾ ಇದ್ರೆ ಬಾರಿಸ್ತಾ ಇರ್ತಾರೆ ಕೆಲವರು ಗೋಡೆಗೆ, ಟೇಬಲ್ಗೆ, ಮತ್ತೊಂದಕ್ಕೆ ಒಡಿತಾ ಇರೋದು ಬೆರಳುಗಳಲ್ಲಿ, ಮ್ಯೂಸಿಕ್ ಥರ ಕ್ರಿಯೇಟ್ ಮಾಡೋವಂಥದ್ದು. ಅಂತಂದರೆ ಆ ಒಂದು ಶಬ್ದಗಳನ್ನು ಕ್ರಿಯೇಟ್ ಮಾಡೋದು ಅವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಗೊತ್ತಿಲ್ಲದೇ ಕಲ್ತಿರ್ತಾರೆ. ಆದರೆ ಅವ್ರ ಒಂದಿನೂ ಯೋಚನೆ ಮಾಡಿರೋದಿಲ್ಲ ನಾನು ಹಿಂಗೆ ಯಾಕೆ ಮಾಡ್ತಿದ್ದೀನಿ ಅಂತ. ಯಾವಾಗಲೂ ಕಾಲಲ್ಲಾಡಿಸೋನು, ಯಾವಾಗಲೂ ಅತಿ ಹೆಚ್ಚು ಬೆರಳುಗಳನ್ನು ಅಲ್ಲಾಡಿಸುವಂಥವನು, ಯಾವಾಗಲೂ ಬೆರಳುಗಳೇ ಸೌಂಡ್ ಮಾಡೋವಂಥವ್ನು, ಮಾತಕ್ಕೆ ಮುಂದೆ ಚಿಟಿಕೆಗಳಾಗ್ತಿರ್ತಕ್ಕಂಥವನು, ಮತ್ತೆ ಮಾತಕ್ಕೆ ಮುಂಚೆ ಗೋಡೆನ ಟಕ್ ಟಕ್ ಅಂತ ಹೊಡಿತಾ ಇರ್ತಕ್ಕಂಥವ್ನು, ಟೇಬಲ್ ಮೇಲೆ ಹೊಡಿತಾ ಇರ್ತಕ್ಕಂಥ, ಪೆನ್ ತಗೊಂಡು ಕುಟ್ಟೋ ಅಂಥವನು, ಇಂಥವರೆಲ್ಲರೂ ಸಹ ಜೀವನದಲ್ಲಿ ಅತಿ ಹೆಚ್ಚು ಸಾಲಗಳನ್ನು ಮಾಡ್ಕೊತಾರೆ. ಇನ್ನು ಯಾವಾಗಲೂ ಮಾತಕ್ಕೆ ಮುಂಚೆ ಎರಡು ಕೈಗಳನ್ನು ಹಿಂದೆ ಕಟ್ಕೊಂಡು ನಿಂತ್ಕೊಳ್ಳೋಂಥವ್ನು, ಎರಡು ಕೈನ ಹಿಂದೆ ಕಟ್ಕೊಂಡಿದ್ದಾನೆ ಅಂತಂದರೆ ಅವನು ಸಾಲಗಾರ ಆಗ್ತಾನೆ ಅಂತ ಅರ್ಥ. ಮತ್ತೆ ಯಾವಾಗಲೂ ಮನೆಯಲ್ಲಿ ಒಂದೇ ಕಾಲಲ್ಲಿ ನಿಂತ್ಕೊಂಡು ಮಾತಾಡೋಂಥವ್ನು, ಯಾವಾಗಲೂ ಒಂದೇ ಕಾಲು, ಅವನು ಎರಡು ಕಾಲ ಮೇಲೆ ಸ್ಟಿಫಾಗಿ ನಿಂತ್ಕೊಂಡು ಮಾತಾಡೋದಿಲ್ಲ. ಎರಡು ಕಾಲ ಮೇಲೆ ಯಾವಾಗಲೂ ಸ್ಟಿಫಾಗಿ ನಿಂತ್ಕೊಂಡು ಮಾತಾಡೋಂಥವ್ರು ಈಸ್ ಎ ಜೆಂಟಲ್ಮನ್. ಅವನು ಎಥಿಕ್ಸ್ ಗೊತ್ತಿರುತ್ತೆ, ಮತ್ತು ಯಾವ ರೀತಿ ಮಾಡಬೇಕು ಶಿಸ್ತು ಇರುತ್ತೆ ಅವನ ಜೀವನದಲ್ಲಿ. ಒಂದು ಕಾಲ ಮೇಲೆ ನಿಂತ್ಕೊಂಡು ಮಾತಾಡೋಂಥವ್ನು ಶಿಸ್ತಿರೋದಿಲ್ಲ. ಅಂದರೆ ಒಂದು ಕಾಲಿಲ್ಲ, ಅಂಗವಿಕಲತೆ ಬಗ್ಗೆ ನಾನು ಮಾತಾಡ್ತಿಲ್ಲ, ನೆಟ್ಟಾಗಿ ಭಗವಂತ ಎಲ್ಲ ಕೊಟ್ಟಿರೋನು, ಒಂದು ಕಾಲ ಮೇಲೆ ನಿಂತ್ಕೊಂಡಿರೋನು. ಅವನ ಜೀವನದಲ್ಲಿ ಸಾಕಷ್ಟು ಸಾಲ ಮಾಡ್ಕೊ, ಇವೆಲ್ಲ ಚೇಂಜ್ ಮಾಡ್ಕೋಬೇಕು ನೀವಷ್ಟೇ, ನಾನು ಹೇಳ್ತಿರ್ತಕ್ಕಂಥದ್ದು. ಮತ್ತೆ ವಾರ ಆದರೂ ಸ್ನಾನ ಮಾಡೋದಿಲ್ಲ ದರಿದ್ರ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಸ್ನಾನ ಮಾಡಿಕೊಂಡು ಹಳೆ ಬಟ್ಟೆಗಳನ್ನು ಹಾಕ್ಕೋಬಾರ್ದು. ಶುಭ್ರವಾಗಿ ಅರ್ಧೋಗಿರಲಿ ಅದನ್ನ ಒಗೆದಾಕ್ಕೊಳ್ಳಿ, ತಣ್ಣೀರಾಗಿರಲಿ ಒಗೆದಾಕ್ಕೊಳ್ಳಿ, ಮೂರು ದಿನ ನಾಲ್ಕು ದಿನ ಆದರೂ ಒಂದೇ ಶರ್ಟು ಖಂಡಿತವಾಗ್ಲಿ ದೊಡ್ಡ ದಾರಿದ್ರ ಮನುಷ್ಯನಿಗೆ. ಮತ್ತೆ ಇನ್ನು 10 ದಿನ ಮನೆಯಲ್ಲೂ ಅಷ್ಟೇ, ಹೆಂಗಸರು ಅಷ್ಟೇ, ಮೂರು ದಿನ ನಾಲ್ಕು ದಿನ ಆದರೂ ಒಂದೇ ಬಟ್ಟೆಗಳು ಹಾಕ್ಕೊಂಡು ಓಡಾಡೋವಂಥದ್ದು, ಅದನ್ನೇ ಹಾಕ್ಕೊಂಡು ಸ್ನಾನ ಮಾಡ್ತಾರೆ, ಅದನ್ನೇ ಹಾಕ್ಕೊಳ್ತಾರೆ. ಈಗ ಆ ರೀತಿ ಆಗುವಂಥದ್ದು ಖಂಡಿತವಾಗ್ಲೂ ಇದೆಲ್ಲ ಜನ್ಮ ದಾರಿದ್ರ್ಯಗಳು, ನಾವು ಮಾಡುವಂಥ ಕೆಲಸಗಳಲ್ಲಿ ದಾರಿದ್ರ್ಯ ಬರುವಂಥದ್ದು. ಮತ್ತೆ ಮನೆಯಲ್ಲಿ ಯಾವಾಗ ನೋಡಿದ್ರು ಗಲಾಟೆ, ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿರುತ್ತೆ. ಮತ್ತೆ ಯಾವಾಗಲೂ ಈ ದೊಡ್ಡವರು ಸಾಕಷ್ಟು ಜನ ಹೇಳ್ತಾರೆ, ಇನ್ನೂ ಇದಕ್ಕೂ ಸಾಕಷ್ಟು ಮಾಹಿತಿ ಇದೆ, ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅನ್ನೋದಾದರೆ ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಹೆಣ್ಣು ಮಕ್ಕಳಿಂದ ಯಾವ ರೀತಿ ಸಾಲ ಮಾಡ್ಕೊಳ್ತಾರೆ, ಪುರುಷರು ಯಾವ ರೀತಿ ಮಾಡ್ಕೊಳ್ತಾರೆ, ಅತಿ ಆಸೆ ಯಾರಿಗಿರುತ್ತೆ ಜೀವನದಲ್ಲಿ. ಯಾವ ಹೆಣ್ಣಿಗೂ ಅತಿ ಆಸೆ ಇರೋದಿಲ್ಲ, ಹೆಣ್ಣು ಧಾರಾಳ ಸ್ವರೂಪಿ. ಅವಳ ವಿಚಾರನು ತಿಳಿಸ್ಕೊಡ್ತೀನಿ. ಈಗ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಆರೋಗ್ಯ ಸೂತ್ರ ಏನನ್ನ ತಿಳಿಸ್ಕೊಡ್ತಾರೆ ಗುರುಜಿ ಅವರು, ಬನ್ನಿ ಕೇಳೋಣ ಗುರುಜಿ. ಇದೀಗ ಆರೋಗ್ಯದ ವಿಚಾರಕ್ಕೆ ನಾವು ಬಂದಾಗ ಒಂದು ಅದ್ಭುತವಾದ ಹಣ್ಣಿನ ಮೊದಲು ಹಣ್ಣನ್ನು ನೋಡಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಈಗ ನೋಡ್ತಾ ಇದ್ದೀವಿ ಪಪ್ಪಾಯ ನೋಡಿ. ವಿಶೇಷವಾಗಿ ಅತಿಯಾದ ತೂಕವನ್ನು ಯಾರು ಹೊಂದಿರ್ತಾರೋ, ಅತಿ ಹೆಚ್ಚು ತೂಕವನ್ನು ಹೊಂದಿರತಕ್ಕಂಥವ್ರು ಶೀಘ್ರವಾಗಿ ತೂಕ ಕಮ್ಮಿ ಮಾಡಬೇಕು ಅಂತೇಳಿ ಫಿಟ್ನೆಸ್ ಸೆಂಟರ್ಸು ಅಲ್ಲಿ ಇಲ್ಲಿ ಹೋಗಿ ದೇಹ ಎಲ್ಲ ವೀಕ್ ಮಾಡಿಕೊಂಡು ಮತ್ತೆ ಊಟ ತಿನ್ನೋದು ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಖಂಡಿತವಾಗ್ಲೂ ಇದು ಯಾವುದೋ ಅವಶ್ಯಕತೆ ಇಲ್ಲ.
ಅತಿಯಾಗಿ ತೂಕ ಅತಿ ಹೆಚ್ಚಾಗುವಂಥದ್ದು ಮನುಷ್ಯನಿಗೆ ಡೈಜೆಷನ್ ಪ್ರಾಬ್ಲಮ್ಮು ಜೀರ್ಣಶಕ್ತಿಯಲ್ಲಿ ತೊಂದರೆ ಆದಾಗ ಮಾತ್ರನೇ. ಈ ಜೀರ್ಣಶಕ್ತಿಯಲ್ಲಿ ತೊಂದರೆ ಆದಾಗ ಏನಾಗುತ್ತೆ, ಬಾಡಿನಲ್ಲಿರ್ತಕ್ಕಂತಹ ಒಂದು ಆರ್ಗ್ಯಾನ್ಸಲ್ಲಿ ವ್ಯತ್ಯಾಸಗಳು ಉಂಟಾಗಿ ಆಗೇನಾಗುತ್ತೆ, ಅಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಸ್ಟಾಕ್ ಆಗ್ತಾ ಬರುತ್ತೆ. ಆಗ ಆಟೋಮೆಟಿಕಲಿ ಮನುಷ್ಯ ದಪ್ಪ ಹಾಕ್ತಾ ಹೋಗ್ತಾನೆ. ಆದರೆ ಪ್ರತಿದಿನವೂ ಈ ಪಪ್ಪಾಯ ಹಣ್ಣನ್ನು ಬೆಳಗ್ಗೆನೆ ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಇವೆರಡು ಇರೋದ್ರಿಂದ ಈ ವಿಶೇಷವಾಗಿ, ಅಷ್ಟೇ ಅಲ್ಲದೆ ಜೊತೆಯಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಏನು, ಮನುಷ್ಯನ ಪ್ರತಿನಿತ್ಯ ಪಪ್ಪಾಯನ್ನ ತಿನ್ನೋದ್ರಿಂದ ದೊಡ್ಡ ಕರಳು ಮತ್ತು ಸಣ್ಣ ಕರಳನ್ನು ಶುದ್ಧಿ ಮಾಡಿ ಚೆನ್ನಾಗಿ ಜೀರ್ಣಶಕ್ತಿಯ ಆಗೋ ಥರ ಮಾಡಿ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲನ್ನು ಹೊರಗಡೆ ತೆಗೆಯುತ್ತೆ. ಆಟೋಮೆಟಿಕಲಿ ಸಣ್ಣ ಆಗ್ತಾನೆ. ಕೆಲವರು ಏನು ಮಾಡ್ತಾರೆ, ಫುಡ್ಡಲ್ಲಿ ಪಾಪ ತಿನ್ನ ಚಪಾತಿ ತಿನ್ನೋವಂಥದ್ದು, ಬೆಳಗ್ಗೆ ತರಕಾರಿ ತಿನ್ಕೊಂಡು ಏನೇನೋ ಮಾಡ್ತಾರೆ. ನೀವು ಅದ್ಯಾವುದು ಬೇಡ, ಹಣ್ಣು ಪಪ್ಪಾಯಿ ಹಣ್ಣನ್ನು ನೋಡಿ, ಹಸಿ ಹಣ್ಣು ತಿಂದ್ರೇ ಬೇರೆ ಸಮಸ್ಯೆ ಆಗುತ್ತೆ, ಹಣ್ಣಾಗಿರುವಂಥ ತಿಂದ್ರೇ ಬೇರೆ ಸಮಸ್ಯೆಗಳಿಗೆ ಉಪಯೋಗ ಆಗುತ್ತೆ. ಅದರಿಂದ ಹಣ್ಣಾಗಿರುವಂಥ ಪಪ್ಪಾಯಿ ಹಣ್ಣನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಕಷ್ಟು ಒಳ್ಳೆಯದಾಗುವಂಥದ್ದು. ಅಷ್ಟೇ ಅಲ್ಲದೆ ಇನ್ನೊಂದು ಈ ಬೀಟಾ ಕ್ಯಾರಟಿನ್ ಅಂತ ಹೇಳ್ತೀವಿ, ಅಂತಂದರೆ ತ್ವಚೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಯೌವನವಾಗಿ ಕಾಣಿಸುವಂಥದ್ದು. ನೋಡಿ, ನೀವೇನು ಬೇಡ, ಕನಿಷ್ಠ ಪಕ್ಷ ಒಂದು 3 ತಿಂಗಳ ಕಾಲ ಬೆಳಗ್ಗೆನೆ ಪ್ರತಿನಿತ್ಯವೂ ಖಾಲಿ ಹೊಟ್ಟೆಯಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ಪಪ್ಪಾಯಿ ಹಣ್ಣವನ್ನು ಸೇವಿಸ್ತಾ ಬನ್ನಿ. ವಿತಿನ್ 3 ಮಂತ್ಸಲ್ಲಿ ನಿಮ್ಮ 5 ವರ್ಷದ ಯೌವನವನ್ನು ಕಮ್ಮಿ ಮಾಡುತ್ತೆ. ಅಂತಂದರೆ ವಯಸ್ಸಾಗಿರತಕ್ಕಂಥದ್ದು ಕಾಣಿಸೋದೇ ಇಲ್ಲ, ತ್ವಚೆ ಕಾಂತಿ ಅತಿ ಹೆಚ್ಚು ಬೆಳೆಯುತ್ತೆ, ಮತ್ತು ವೆಯ್ಟ್ ಕೂಡ ಆಟೋಮೆಟಿಕಲಿ ಕಮ್ಮಿ ಆಗಿರುತ್ತೆ. ಇಂಥ ಅದ್ಭುತವಾದ ಸೂತ್ರವನ್ನು ನಿಮ್ಮ ಆರೋಗ್ಯ ಸೂತ್ರವನ್ನು ನಿಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಇದು ಮನೆಯ ಮದ್ದು, ಮನೆಯಲ್ಲಿ ಸೇವನೆ ಮಾಡುವಂಥದ್ದು. ಹಣ್ಣನ್ನು ತಿನ್ನೋದ್ರಿಂದ ನಮ್ಗೆ ಯಾವುದು ತೊಂದರೆ ಸೈಡ್ ಎಫೆಕ್ಟ್ ಮತ್ತೊಂದು ಇರೋದಿಲ್ಲ. ಆದರೆ ಹಣ್ಣಾಗಿರ್ತಕ್ಕಂಥ ಹಣ್ಣನ್ನು ತಿಂದು ಆರೋಗ್ಯವಂತರಾಗಿ. ರತ್ನ ಅವರು ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ರತ್ನ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಆಯ್ತು, ಡೇಟ್ ಆಫ್ ಬರ್ತ್ ತಿಳಿಸಿ. ಮಗನ ಹೆಸರನ್ನ ಹೇಳಿ. ಪೃಥ್ವಿ ಅಂತ. ಪೃಥ್ವಿ, ಡೇಟ್ ಆಫ್ ಬರ್ತ್ ಹೇಳಿ. 28/7/92. 28/7/92. ಸಮಯ? ಸಮಯ ಬೆಳಿಗ್ಗೆ 4:00 PM to 5:30 PM ಒಳಗೆ. ಸರಿ, ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ರತ್ನ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಎಷ್ಟನೇ ಮಗ ಇವ್ರು ನಿಮ್ಗೆ? ಇವನು 2ನೇ ಮಗ ಗುರುಜಿ. 2ನೇ ಮಗ, ಜಾತಕನ ತುಂಬಾ ಚೆನ್ನಾಗಿದೆ, ಆದ್ರೆ ಕೋಪ ಜಾಸ್ತಿ ಅಮ್ಮ ನಿನ್ ಮಗನ್ಗೆ. ತುಂಬಾ ಕೋಪ ಗುರುಜಿ. ಕೋಪ ಒಂದೇ ಅವನಲ್ಲಿ ನೆಗೆಟಿವ್, ಒಳ್ಳೆಯವನೇ ಕೆಟ್ಟವನಲ್ಲ, ಕೋಪದಿಂದ ಎಲ್ಲವನ್ನ ಹಾಳು ಮಾಡ್ಕೊಳ್ತಿದ್ದಾನೆ. ಹೌದು ಗುರುಜಿ, ವಿದ್ಯೆ ಬಿಟ್ಟಿದ್ದಾನೆ, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇವನು ನಿಮ್ ಮಾತು ಕೇಳೋದಿಲ್ಲ, ಇವನಿಂದ ಪ್ರತಿನಿತ್ಯ ಮನೆಯಲ್ಲಿ ಗೋಳ ಹಾಕೊಂತಿರ, ಪ್ರತಿನಿತ್ಯ ಕಣ್ಣಲ್ಲಿ ನೀರ್ ಹಾಕೋಬೇಕು. ಹೌದು ಗುರುಜಿ, ಅವನಿಗೋಸ್ಕರನೇ ಅಳ್ತೀನಿ ನಾನು ಯಾವಾಗ್ಲೂ. ಅಷ್ಟ್ ಬಿಟ್ರೆ ನಿಜವಾಗ್ಲೂ ಇವನ್ ಜಾತಿದಲ್ಲಿ ನೋಡಿ ಒಳ್ಳೆ ಬುದ್ಧಿವಂತ, ಎಲ್ಲದಕ್ಕೂ ಉತ್ತರ ಇರುತ್ತೆ ಇವನ ಹತ್ರ. ನನ್ ಗೊತ್ತಿಲ್ಲ ಅಂತ ಏನು ಹೇಳೋದಿಲ್ಲ, ಆದ್ರೆ ಯಾವ್ದನ್ನು ಪೂರ್ತಿ ಮಾಡಲ್ಲ ಇವನು. ನೀವೇನೇ ಕೆಲ್ಸ ಕೊಡಿ, ಓದು ವಿದ್ಯಾಭ್ಯಾಸ ಎಲ್ಲ ಅರ್ಧಂಬರ್ಧ ಮಾಡ್ಕೊಂಡಿದ್ದಾನೆ. ಏನಾದ್ರೂ ಬುದ್ಧಿ ಹೇಳಕ್ ಬಂದ್ರೆ ಸಿಕ್ಕಾಪಡೆ ಭಯಂಕರ ಕೋಪದಿಂದ ಮಾಡಿ ಎಲ್ಲ ಹೊಡೆದೇ ಹೋಗುತ್ತೆ ಮನೆಯಲ್ಲಿ. ಆ ರೀತಿ ಆಗುವಂತ ಒಂದು ವಿಶೇಷ. ಇವನ್ ಜಾತಕದಲ್ಲಿ ಸರ್ಪದೋಷ ಇದೆ ತಾಯಿ, ಸರ್ಪದೋಷದಿಂದ ಇವನು ಸರ್ಪದ ರೂಪದಲ್ಲಿ ಆಡ್ತಾ ಇರ್ತಾನೆ. ಬೆಳಗ್ಗೆ ಏನು ಗೊತ್ತಿಲ್ಲದೆ ಇರೋ ಒಂಥರ ಇರ್ತಾನೆ. ಅವನೇನಾದ್ರೂ ಕದಲ್ಸಿದ್ರೆ ಸಿಕ್ಕಾಪಟ್ಟೆ ಸ್ಟಾರ್ಟ್, ಈ ರೀತಿ ಆಗ್ಬಿಡುವಂಥದ್ದು. ಅದಕ್ಕೆ ಇದಕ್ಕೆ ಸರ್ಪಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ. ನಿಮ್ಗೆ ಅನುಕೂಲ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೋ ಅಥವಾ ಇನ್ನಿತರ ಪಳ್ಳಿ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಸಾಮೂಹಿಕ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲೇ ಹೋಗಿ ಒಂದು ಸರ್ಪ ಸಂಸ್ಕಾರವನ್ನು ವಿಧುಕ್ತಾಗಿ ಮಾಡಿಸ್ಕೊ ಬನ್ನಿ. ಮತ್ತು ಇವನ ಒಂದು ಕೋಪವನ್ನು ಕಮ್ಮಿ ಮಾಡಿಸೋಕ್ಕೆ ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತಾ ಇರಿ. ಒಂದು 16 ವಾರಗಳ ಕಾಲ ಸತತವಾಗಿ ಮಾಡಿಸಿ. ವಿದ್ಯಾ ಕೊರತೆಗೆ ಮತ್ತೆ ಇವನು ಕಂಪ್ಲೀಟ್ ಮಾಡ್ತಾನೆ, ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಓದನ ಕಡೆ ಸ್ವಲ್ಪ ಗಮನ ಕೊಡಿಸಿ, ಯಾರಾದರೂ ಕೂತ್ಕೊಂಡು ಬುದ್ಧಿ ಹೇಳಿ ಯಾವುದಾದ್ರೂ ಹಾಸ್ಟೆಲಲ್ಲಿ ಹಾಕ್ಬಿಡಿ, ಖಂಡಿತವಾಗ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾನೆ ತಾಯಿ. ಆದರೆ ನಾನು ಹೇಳೋದು ಒಂದೇ, ಇವನು ಕೋಪ ಕಮ್ಮಿ ಆಯಿತು ಅಂತಂದರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಒಳ್ಳೇದಾಗಲಿ ಅಮ್ಮ, ನಮಸ್ತೆ. ವೀಕ್ಷಕರಿ, ಕಾರ್ಕಳದಿಂದ ಸವಿತಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನ್ ಸವಿತಾ ಅಂತ, ಎನ್ನಹಳ್ಳಿಯಿಂದ, ಕಾರ್ಕಳದಿಂದ. ಸರಿ ಮಹಿಳೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು, ಅವನ ಹೆಸರು ಸೂರಜ್. ಇನ್ನೊಮ್ಮೆ ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಸೂರಜ್?
ಸೂರಜ್. ಸೂರಜ್ ಡೇಟ್ ಆಫ್ ಬರ್ತ್ ಹೇಳಿ. 1993 ಹತ್ತನೇ ತಿಂಗಳು 11ನೇ ತಾರೀಕು ಮತ್ತು ಸಾಯಂಕಾಲ 5:30 ಹುಟ್ಟಿದ್ದಾನೆ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಧನು ರಾಶಿ ಪೂರ್ವ ಶರ ನಕ್ಷತ್ರ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ಪ್ರಶ್ನೆ ಕೇಳಿ. ಸವಿತಾ ಅವರು ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಮಂಗಳವಾರ ಸಾಯಂಕಾಲ ಹುಟ್ಟಿದ್ದಾನೆ. ಹೌದೌದು ಗುರುಜಿ, ಅದು ದಸರಾ ದಿವಸನೇ ಹುಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ ತಾಯಿ, ಜಾತಕ ಅಂತ ತುಂಬಾ ವಿಶೇಷವಾಗಿದೆ. ಅದೇ ನೋಡಿ, ಇವನ ಜಾತಕದಲ್ಲಿ 6ನೇ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು, ಆದ್ರೆ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಅಲ್ಲ ಅಷ್ಟಮ ಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು, ಜೊತೆಯಲ್ಲಿ ಗುರು ಇರತಕ್ಕಂಥದ್ದು. ಮತ್ತೆ ಇವನ ಜಾತಕದಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಅಮ್ಮ, ಜಾತಕ ಅಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ಆರೋಗ್ಯ ಸ್ಥಾನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬಿಡ್ತಾನೆ ಅಂತ, ಸ್ವಲ್ಪ ಜಾಗ್ರತೆ ಇರಬೇಕು. ಈ ಚರ್ಮಕ್ಕೆ ಸಂಬಂಧಪಟ್ಟರೆ ಏನಾದ್ರೂ ತೊಂದರೆ ಬಂದಿತ್ತ ಮೊದ್ಲು? ಹೌದಮ್ಮ, ಅದ ಗುರುಜಿ, ಅವನ ಮುಖದ ಮೇಲೆ ಈಗ ಬಂದಿದೆ, ಏನು ಔಷಧಿ ಮಾಡಿದ ಅದು ಕಮ್ಮಿ ಆಗಲ್ಲ ಗುರುಜಿ. ಮತ್ತೆ ಅವನ ಎಜುಕೇಶನ್ ಕೂಡ ಪೂರ್ಣ ಆಗ್ಲಿಲ್ಲ, ಏನೊಂದು ಕೆಲಸ ಸಿಕ್ಕಿದೆ ಅಂತ ಹೇಳಿ ಅದು ಬಿಟ್ಟ, ಅದು ಏನು ಮುಂದೆ ಅವನ ಜೀವನ ಅಂತ ಗೊತ್ತಾಗ್ತಿಲ್ಲ. ಇವನ ಜಾತಕದಲ್ಲಿ ನೋಡಿ ಅಮ್ಮ, ವಿಶೇಷವಾಗಿ ಅವನಿಗೆ ರಾಹು, ಗುರು, ಬುಧ, ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ, ಗುರು ಚಂಡಾಳ ಯೋಗ, ಇಷ್ಟು ಯೋಗಗಳು ಇವನಿಗೆ ಬಂದಿದೆ. ಆದ್ರೆ ಅಷ್ಟಮದಲ್ಲಿ ಎಲ್ಲಾ ಯೋಗಗಳು ಕೂತಿರೋದ್ರಿಂದ ಅಷ್ಟಮ ಗುರು ಅಂತಂದ್ರೆ ಪೂರ್ವ ಜನ್ಮದ ಕರ್ಮಫಲ ಅಂತಂದ್ರೆ ಯಾವುದೋ ಒಬ್ಬ ಬ್ರಾಹ್ಮಣನ ಶಾಪ. ಯಾರಿಗೋ ಬ್ರಾಹ್ಮಣಕ್ಕೆ ತುಂಬಾ ಮನಸ್ಸು ನೊಂದಿಸಿರೋದಾಗ್ಲಿ, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಹತ್ರ ಸುಳ್ಳೇಳಿರೋದಾಗ್ಲಿ ಅಥವಾ ಅವ್ರನ್ನ ಬೈಕೊಂಡಿರೋದಾಗ್ಲಿ, ಇಂಥದ್ದೇನೋ ನಡೆದಿದೆ. ಈ ಒಂದು ಬ್ರಹ್ಮಹತ್ಯೆ ದೋಷ ಇವನಿಗೆ ಕ್ಯಾರಿ ಆಗಿರೋದ್ರಿಂದ ಖಂಡಿತವಾಗ್ಲು ಇವನ್ಗೆ ಇಂಥ ದೋಷ ಉಂಟಾಗಿರುವಂಥದ್ದು. ಮತ್ತೆ ಇವನ್ಗೆ ಅದೇ ಇದು ಜನ್ಮ ಜನ್ಮಾಂತರ ಹೋಗುತ್ತೆ, ಇವನಿಂದ ಇವನ್ ಮಕ್ಕಳಿಗೆ ಈಗೆಲ್ಲ ಹೋಗ್ತಾನೆ ಇರುತ್ತೆ. ಅದಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು ಅಂತಂದ್ರೆ ಒಂದು ಗೋವನ್ನ ದಾನ ಮಾಡಬೇಕು, ಅಂದ್ರೆ ಹಸು ಮತ್ತೆ ಕರುವನ್ನ ದಾನ ಮಾಡಿದ್ರೆ ಬ್ರಹ್ಮಹತ್ಯೆ ದೋಷ ಹೋಗುತ್ತೆ. ಅಂತಂದ್ರೆ ನಿಜವಾದ ನೀವು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸಣ್ಣ ಪಕ್ಷದಲ್ಲಿ ಒಂದು ಸಣ್ಣ ಬೆಳ್ಳಿನಲ್ಲಿ ಒಂದು ಹಸುವನ್ನು ಮಾಡಿಸಿ ಅದನ್ನ ತಂದಿಟ್ಟು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಉಳಿದಿರ್ತಕ್ಕಂತ ಪ್ರತಿನಿತ್ಯ ಏನು ನೈವೇದ್ಯವನ್ನು ಮಾಡ್ತಿರೋ ಆ ನೈವೇದ್ಯವನ್ನ ಹಸುಗೆ ತಿನ್ನಿಸ್ಬೇಕು. ಈ ಹಸುಗೆ ತಿನ್ನಿಸಿದ ನಂತರ ಈ ಒಂದು 48 ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡು ಇದನ್ನ ಈ ಒಂದು ವಸ್ತ್ರ ಅಂತಂದ್ರೆ ಒಂದು ಪಂಚೆ ಶಲ್ಲೆ ಆ ಗೋವನ್ನು ಇಟ್ಟು ಯಥಾಶಕ್ತಿ ದಕ್ಷಿಣ ಸಮೇತ ಯಾರಿಗಾದ್ರೂ ಬ್ರಾಹ್ಮಣರು ಕೊಟ್ಬಿಡಿ. ಆ ವಸ್ತ್ರದಾನ ಮಾಡ್ದಂಗೂ ಆಗುತ್ತೆ, ಗೋದಾನ ಮಾಡ್ದಂಗೂ ಆಗುತ್ತೆ. ಈ ಸಲ ಒಂದ್ಸಲ ಮಾಡಿದ್ಮೇಲೆ ಖಂಡಿತವಾಗ್ಲೂ ಬ್ರಹ್ಮ ಹತ್ಯೆ ದೋಷ ಕಮ್ಮಿ ಆಗುತ್ತೆ, ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, ಇದೇ ಭಾನುವಾರ 27ನೇ ತಾರೀಕು ಬೆಂಗಳೂರು ಮಲ್ಲೇಶ್ವರಂ ಗ್ರೌಂಡ್ಸ್, ಮಲ್ಲೇಶ್ವರಂ ಆಟದ ಮೈದಾನ, KC ಜನರಲ್ ಹಾಸ್ಪಿಟಲ್ ಎದುರುಗಡೆ ವಿಶೇಷವಾಗಿ ಸಾಮೂಹಿಕ ರುದ್ರಾಭಿಷೇಕವನ್ನು ಮಾಡ್ತಿದ್ದೀನಿ. ಈ ಸಾಮೂಹಿಕ ರುದ್ರಾಭಿಷೇಕ ನಾನು ಮಾಡ್ತಿರೋ ಕಾರಣ ನಿಮ್ಮ ಮನೆಗಳಲ್ಲಿ ಸಾಕಷ್ಟು ದಾರಿದ್ರ್ಯ ಇರುತ್ತೆ, ಆ ದಾರಿದ್ರ್ಯ ದೂರ ಆಗಬೇಕು, ಆರೋಗ್ಯ ಪ್ರಾಪ್ತಿ ಆಗಬೇಕು, ನಿಮ್ಮ ಕಷ್ಟಗಳಿಗೆ ಎಂಥ ಕಷ್ಟಗಳಿದ್ರೂ ಕೊನೆ ಆಗಬೇಕು ಅಂತ ಒಂದು ಅದ್ಭುತವಾದ ಮಹಾಸಂಕಲ್ಪವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಕೂಡ ಸಂಕಲ್ಪವನ್ನು ಮಾಡಿಸ್ತೀನಿ. ನೀವೆಲ್ಲರೂ ವೀಕ್ಷಕ ಬಾಂಧವರೆಲ್ಲರೂ ಆಗಮಿಸಿ, ಜೀವಾಹನ ಎಲ್ಲ ವೀಕ್ಷಕ ಬಾಂಧವರಿಗೆ ಉಚಿತ ಪ್ರವೇಶ ಇರುತ್ತೆ, ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿ, ನಿಮ್ಮ ಮನಸ್ಸು ಪುನೀತಗೊಳಿಸಿ. ನೀವೆಲ್ಲರೂ ಕುತೂಹಲದಿಂದ ಕಾಯ್ತಿರ್ತೀರಾ, ಇಂದು ಗುರುಜಿ ಅವರು ಯಾವ ಮಂತ್ರವನ್ನ ತಿಳಿಸ್ಕೊಡ್ತಾರೆ, ಆ ಮಂತ್ರದ ಪ್ರಭಾವ ಎಂಥದ್ದು ಅನ್ನೋದನ್ನ ಬನ್ನಿ ಗುರುಗಳಿಂದನೇ ಕೇಳಿ ತಿಳಿಯೋಣ ಗುರುಜಿ. ವಿಶೇಷವಾಗಿ ಸಾಲದಿಂದ ನಿವೃತ್ತಿ, ಸಾಕಷ್ಟು ಜನಕ್ಕೆ ಸಾಲದಿಂದ ಮುಕ್ತಿ ಪಡೆಯಬೇಕು. ಒಬ್ಬ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇದ್ದಿದ್ದೇ ಇರುತ್ತೆ. ನಾನು ಆಗ್ಲೇನೆ ಹೇಳಿದೆ, ಸಾಲವನ್ನ ಮಾಡೋದು ದೊಡ್ಡ ವಿಚಾರ ಅಲ್ಲ, ನಾಯಿ ಕೂಡ ಸಾಲ ಮಾಡುತ್ತೆ, ಆದರೆ ಅದನ್ನ ತೀರಿಸುವಂಥ ಒಂದು ವಿಧಾನ ಗೊತ್ತಿರಬೇಕು ಮನುಷ್ಯನಿಗಷ್ಟೇ. ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ನಮ್ಮ ಜೀವನದಲ್ಲಿ, ಆರ್ಥಿಕತೆಯಲ್ಲಿ ಸ್ಟೆಪ್ ಬೈ ಹೆಂಗೆ ಹೋಗಬೇಕು ಅಂತ. ನನ್ನ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾನೆ ಇರ್ತೀನಿ, ಆದರೆ ನಾನು ಈ ಮಂತ್ರವನ್ನು ಪ್ರತಿನಿತ್ಯ ನಾನು ನಿಮ್ಗೆ ಕೊಡೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಮಂತ್ರವನ್ನು ಪಾರಾಯಣ ಮಾಡೋರು ಪಠಿಸೋರು ಕೆಟ್ಟ ಮಾತುಗಳನ್ನು ಮಾತಾಡಬಾರ್ದು. ಕೆಟ್ಟದಾಗೇನಾದರೂ ನೀವು ಮಾತಾಡೋದ್ರಿಂದ ಆ ಮಂತ್ರ ಸಿದ್ಧಿ ಆಗೋದಿಲ್ಲ ಜೀವನದಲ್ಲಿ. ಆದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಳ್ಳೆಯದೇ ಮಾಡಿ, ಬೇರೆಯವ್ರಿಗೆ ಅಪಕಾರ ಮಾಡಿದ್ರೆ ಭಗವಂತ ನಾವು ನೋಡ್ತಾ ಇರ್ತಾನೆ ಎಲ್ಲವನ್ನ. ನಾವು ಏನೇನು ನಾಟಕ ಆಡ್ತೀವಿ, ಏನೇನು ಮಾಡ್ತೀವಿ ಎಲ್ಲವನ್ನು. ದೊಡ್ಡವ್ರು ಹೇಳ್ತಾರೆ, ಹಣೆ ಬಾರಕ್ಕೆ ಹೊಣೆ ಯಾರು ಅಂತ, ನಮ್ಮ ಹಣೆ ಬಾರಕ್ಕೆ ನಾವೇ ಹೊಣೆ. ಅಷ್ಟೇ, ಖಂಡಿತವಾಗ್ಲೂ ನಾವು ಮಾಡುವಂಥ ಪ್ರತಿಯೊಂದು ಕ್ಷಣಕ್ಕೂ, ಪ್ರತಿಯೊಂದು ಮಂತ್ರಕ್ಕೂ, ಪ್ರತಿಯೊಂದು ನಿಮಿಷಕ್ಕೂ, ನಮ್ಮ ವರ್ತನೆಗೂ, ಎಲ್ಲದಕ್ಕೂ ಆ ಭಗವಂತ ನೋಡ್ತಾ ಇರ್ತಾನೆ. ಅವನೇ ಕಾರಣಭೂತನಾಗಿರ್ತಾನೆ, ಅವನೇ ಸಾಕ್ಷಿಯಾಗೂ ಇರ್ತಾನೆ. ಕೊನೆಯ ಕಾಲದಲ್ಲಿ ಎಣಿಸ್ತಾನೆ ಎಲ್ಲ ಅಟೆಂಡೆನ್ಸ್, ನಾವೆಷ್ಟೆಷ್ಟು ದಿನ ಏನು ಮಂತ್ರ ಜಪ ಮಾಡಿದ್ದೀವಿ, ಏನು ಪೂಜೆ ಮಾಡಿದ್ದೀವಿ, ಯಾವ ಭಗವಂತನಿಗೆ ಬಿಲ್ಲು ಪತ್ರ ಇಟ್ಟಿದ್ದೀವಿ, ಅಥವಾ ಯಾರನ್ನ ಬೈದಿದ್ದೀವಿ, ಏನು ಮಾಡಿರ್ತೀವಿ, ಯಾರಿಗೆ ಮೋಸ ಮಾಡಿದ್ದೀವಿ, ಎಲ್ಲವೂ ಇರುತ್ತೆ.
ಆದ್ರೆ ನಾನು ಕೊಡ್ತಕ್ಕಂತ ಋಣಮೋಚಕ ಮಂತ್ರ, ಶ್ರೀ ಮಹಾಗಣಪತಿ ಋಣಮೋಚಕ ಮೂಲ ಮಂತ್ರ, ಋಣಹರ್ತಂ ಮೂಲ ಮಂತ್ರ, ತುಂಬಾ ವಿಶೇಷವಾಗಿರ್ತಕ್ಕಂತಹ ಮೂಲ ಮಂತ್ರ. ಈ ಮೂಲ ಮಂತ್ರವನ್ನ ನಾನು ತೋರಿಸ್ಕೊಡ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಓಂ ಗಣೇಶಾಯ, ಓಂ ಗಣೇಶ ವಿಶೇಷವಾಗಿ ಬರ್ತಾ ಇದೆ ಮಂತ್ರ, ಬರ್ಕೋಬೇಕು. ಓಂ ಗಣೇಶ ಋಣಂ ವಿಧಿಂ ವರಣ್ಯ ಹೂಂ ನಮಃ ಪಟ್. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಗಣೇಶ ಋಣಂ ವಿಧಿಂ, ನೋಡಿ ಋಣಂ ವಿಂದಿಂ, ವಿ ಪಕ್ಕದಲ್ಲಿ ಸೊನ್ನೆ, ದಿ ಸೊನ್ನೆ, ವಿಂದಿಂ. ಓಂ ಗಣೇಶ ಋಣಂ ವಿಂದಿಂ ವರಣ್ಯಂ ವರಣ್ಯಂ ಹೂಂ ನಮಃ ಫಟ್. ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಖಂಡಿತವಾಗ್ಲೂ 108 ಸಲಿ ಪಾರಾಯಣ ಮಾಡ್ಕೊಳ್ಳಿ. ಈ ಋಣಮೋಚಕ ಮಂತ್ರ ನಮ್ಮ ಜೀವನದಲ್ಲಿ ಸಾಲ ಬೇರೆಯವರ ಹಣ ತಿನ್ನೋದೇ ದೊಡ್ಡ ಋಣ. ಇದಕ್ಕಿಂತ ಋಣ ಬೇರೆಯಿಂದ ಯಾವುದೂ ಇಲ್ಲ. ಋಣ ಅಂತಂದರೆ ಜೀವನದಲ್ಲಿ ಇದೇ ಇರುತ್ತೆ. ನಿಮ್ಗೆ ನೋಡಿ ಕಾಣಿಸ್ತಿದೆ, ಕ್ಲೀನಾಗಿ ಬರ್ಕೊಳ್ಳಿ. ಬರ್ಕೊಳ್ಳೋಕ್ಕಾಗಿಲ್ಲ ಅಂತಂದವರು ಯಾವ್ದಾದ್ರು ಕ್ಯಾಮ್ರಾ ಇಟ್ಕೊಂಡಿದ್ರೆ ಫೋಟೋ ತೆಗೆದಿಟ್ಕೊಳ್ಳಿ, ಆ ಫೋಟೋ ತೆಗೆದಿಟ್ಕೊಂಡು ನಿಧಾನಕ್ಕೆ ಮತ್ತೆ ಬರ್ಕೋಬೋದು. ಮತ್ತೆ ಫೋನ್ ಮಾಡಿ ಅದೇನು ಮಂತ್ರ ನಾವು ಬರ್ಕೊಳ್ಳೋಕ್ಕಾಗಿಲ್ಲ, ಪವರ್ ಹೋಯ್ತು, ಮತ್ತೊಂದು ಹೋಯ್ತು, ಇಂದ ಹೋಯ್ತು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಕ್ಲೀನಾಗಿ ಆ ಮಂತ್ರವನ್ನು ನೀವು ಬರ್ಕೊಳ್ಳಿ. ಬರ್ಕೊಂಡು ಪ್ರತಿನಿತ್ಯ ಇದನ್ನ ದಿನಕ್ಕೆ 108 ಸಲಿಯಾದರೂ ಪಾರಾಯಣ ಮಾಡೋದ್ರಿಂದ ಬೇಗ ಋಣಬಾಧೆಗಳಿಂದ ಮುಕ್ತ ಹೊಂದಬಹುದು. ಮನೆಯಲ್ಲಿ ಪ್ರತಿನಿತ್ಯ ಜಪ ಮಾಡೋದ್ರಿಂದ ಇದು ದಿನಕ್ಕೆ 108 ಸಲಿ ಧನಧಾನ್ಯ ಸಮೃದ್ಧಿ, ಧನಧಾನ್ಯಗಳು ಸಮೃದ್ಧಿ ಆಗುವಂಥದ್ದು, ಋಣದಿಂದ ಮುಕ್ತರಾಗುವಂಥದ್ದು, ಬಹಳ ಉಪಯೋಗಕರವಾಗಿರತಕ್ಕಂತಹ ಒಂದು ಮಂತ್ರ ಇದು. ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಸಹಜ, ಕಷ್ಟ ಅನ್ನೋದು ಇದ್ದಿದ್ದೆ. ಆದರೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡಿಕೊಟ್ರೆ ಜೀವನದಲ್ಲೂ ಸಾಕಷ್ಟು ಸುಖವನ್ನು ಅನುಭವಿಸೋದು ಸತ್ಯ. ಇನ್ನು ವಿಶೇಷವಾಗಿ ನಾನು ನಿಮಗೆ ಈ ಒಂದು ಸಾಲದ ಬಾಧೆಗಳ ಬಗ್ಗೆ ತಿಳಿಸ್ತಿದ್ದೆ. ಆಗಲಿ, ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಗಂಡ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ. ಹೆಣ್ಮಕ್ಳು ಯಾವತ್ತೇ ಆಗಲಿ ಸ್ವಾರ್ಥ ಅನ್ನೋದು ಅವರಲ್ಲಿ ಇರೋದಿಲ್ಲ. ಅವರಿರೋದನ್ನೆಲ್ಲ ಕೊಟ್ಬಿಡ್ತಾರೆ ಬೇಕಾದ್ರೆ. ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ ತಂದೆ ತಾಯಿ ಗಂಡನ ಕೊಟ್ಟಿರ್ತೀರಾ ಒಡವೆಗಳೆಲ್ಲ ಬೇರೆಯವ್ರಿಗೆ ಕೊಟ್ಟು ಮೋಸ ಹೋಗಿದ್ದಾರೆ. ಅವರಲ್ಲಿ ಸ್ವಾರ್ಥ ಇಲ್ಲ, ಕಷ್ಟಕ್ಕಾಗಬೇಕು ಅಂತ. ಯಾವ ಹೆಣ್ಣು ಪರರ ದುಡ್ಡನ್ನು ಆಸೆ ಪಡೋದಿಲ್ಲ, ಬೇಕು ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಅವ್ರು ಸಿಕ್ಕಾಪಟ್ಟೆ ದುಡ್ಡುಚ್ಚು, ದುಡ್ಡಾಸೆ, ಅದಕ್ಕೆ ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ, ಅಥವಾ ಇನ್ನೊಂದು ಮಾಡ್ತಿದ್ದಾರೆ, ಅಥವಾ ಎಷ್ಟೋ ಜನ ಹೆಣ್ಣು ಹೆಂಗಸರು ಹೇಳುವಂಥದ್ದು, ನನ್ನ ಗಂಡ ಸಾಕಷ್ಟು ದುಡಿತಾನೆ, ಆ ನನ್ನ ಗಂಡನ್ನ ಅವಳಿಗೆ ಒಲ್ಸ್ಕೊಂಬಿಟ್ಟಿದ್ದಾಳೆ, ಯಾಕೆಂದ್ರೆ ದುಡ್ಡಿನ ಆಸೆ ಅಂತ ಇರಬಹುದು. ಆದರೆ ಒಂದು ಮಾತ್ರ ವಿಚಾರ ಹೇಳ್ತೀನಿ, ಒಂದು ಹೆಣ್ಣಿನ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ಮೇಲೆ ಪ್ರಜ್ಞೆ ಇರಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ, ನಾಲಿಗೆ ಮೇಲೆ ಪ್ರಜ್ಞೆಯನ್ನು ಇಡಬೇಕು. ಆ ಪ್ರಜ್ಞೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ಸಾಕಷ್ಟನ್ನು ತೊಂದರೆಗಳನ್ನು ಅನುಭವಿಸ್ತೀರಿ. ಪರರನ್ನು ದೂಷಿಸು ಉಕ್ಕಿನ ಮುಂತ ನಾವೆಷ್ಟು ಸರಿ ಇದ್ದೀವಿ ಅಂತ ಯೋಚನೆ ಮಾಡಬೇಕಲ್ವೇ. ಹೌದು, ನಿಜ ಮಾತು. ನಾವು ಒಂದು ಬೆಟ್ಟನ್ನು ನಮ್ಮ ಮುಂದೆ ತೋರಿಸಿದ್ರೆ ನಾಲ್ಕು ಬೆಟ್ಟನ್ನು ನಮಗೆ ತೋರಿಸ್ತಿರುತ್ತೆ ಅಂತ. ಅದಕ್ಕೆ ಯಾವುದೇ ಕಾರಣಕ್ಕೂ ಪರರು ಯಾರೂ ಆಸೆ ಪಡೋದಿಲ್ಲ. ಕಷ್ಟಕ್ಕೆ ಉಪಯೋಗ ಮಾಡಿಕೊಂಡಿರ್ಬೋದು, ಆ ಕಷ್ಟಕ್ಕೆ ಋಣವನ್ನು ಯಾವ ರೀತಿ ತೀರಿಸಬೇಕು ಅಂತ ಹುಡುಕ್ತಾ ಇರ್ತಾರೆ ಪ್ರತಿಯೊಬ್ಬರು. ಆದರೂ ಹೆಂಗಸರು ಆ ರೀತಿ ಯೋಚನೆ ಮಾಡಿದ್ರೆ ಪುರುಷರು ಆಗಲ್ಲ. ಕಷ್ಟಕ್ಕೆ ಉಪಯೋಗ ಮಾಡಿಕೊಂಡು ಅವನ ಮೇಲೆ ಯಾವಾಗ ತಲೆ ಮೇಲೆ ಚಪ್ಪಡಿಯನ್ನು ಹಾಕಿ ಅವನ ಹತ್ರ ಇರೋದೆಲ್ಲ ಕಿತ್ಕೋಬೇಕು ಅಂತ ಯೋಚನೆ ಮಾಡೋರು ಇನ್ನು ಕೆಲವರು ಇರ್ತಾರೆ. ಇನ್ನು ಕೆಲವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಇನ್ನು ಇರೋದನ್ನೆಲ್ಲ ಆ ಮನುಷ್ಯ ನನ್ನ ಜೀವನದಲ್ಲಿ ಕಷ್ಟಕ್ಕೆ ನನಗೆ ಉಪಯೋಗ ಆಗಿದ್ದಾನೆ, ಜೀವನ ಪರ್ಯಂತ ಅವನಿಗೆ ಸಹಾಯ ಮಾಡ್ಕೊಂಡಿರಬೇಕು ಅಂತ ಒಬ್ಬ ಯೋಚನೆ ಮಾಡ್ತಾನೆ. ಇನ್ನೊಬ್ಬ ಯೋಚನೆ ಮಾಡ್ತಾನೆ, ನನ್ನ ಕಷ್ಟಕ್ಕೆ ದುಡ್ಡು ಕೊಟ್ಟಿದ್ದಾನೆ, ಅವನು ಯಾವಾಗ ಸತ್ತೋಗ್ತಾನೋ ನಾನು ದುಡ್ಡು ಕೇಳದೆ ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋನು ಚೆನ್ನಾಗಿರ್ತಾರೆ. ನಾನು ಅದನ್ನೇ ಹೇಳಿದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ಮನುಷ್ಯ ಒಂದು ವಿಚಾರವನ್ನು ನಾವು ಮುಂದೆ ತೆಗೆದಿಟ್ಟಾಗ ಪ್ರಪಂಚದಲ್ಲಿ 400,000 ರೂಪದಲ್ಲಿ ಯೋಚನೆ ಮಾಡುವಂಥ ಒಂದು ವಿಧಾನಗಳಿದೆ. ಯೋಚನೆ ಮಾಡುವಂಥ ಜನಾಂಗದಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಆ ರೀತಿ ಯೋಚನೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮೈಂಡ್. ಅದಕ್ಕೆ ನಾವು ಹೇಳ್ತೀವಿ, ಯಾರನ್ನೇ ಆಗಲಿ ನಾವು ಸಾಲ ಮಾಡಿದ ಮೇಲೆ ಅವ್ರಿಗೆ ಜೀವನ ಪರ್ಯಂತ ಋಣಕ್ಕೆ ಸಿಕ್ಕಾಕೊಂಡಿದ್ದೀವಿ, ಅವ್ರ ಸಿಲೆಂಡರ್ ಆಗಿದ್ದೀವಿ ಅಂತ, ಇದೊಂಥರ ಕಮಿಟ್ಮೆಂಟ್ ಇದ್ದಾಗೆ. ನೀವು ಸಾಲ ಮಾಡಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆತ್ಮಹತ್ಯೆಗಳು ಎಷ್ಟೋ ಜನ ಮಾಡ್ಕೊಂಬಿಟ್ಟಿದ್ದಾರೆ, ಆ ರೀತಿ ಏನಾದರೂ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಸಾಕಷ್ಟು ನೊಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅದು ಅವ್ರ ಹೆಂಡತಿ ಮಕ್ಕಳ ಮೇಲೆ ಇನ್ನೊಂದೆಲ್ಲ ಹೋಗ್ತಿರುತ್ತೆ. ಎಷ್ಟೋ ಜನ ಇನ್ಸೂರೆನ್ಸು ಮತ್ತೊಂದು ಮಾಡಿಸ್ಬಿಡ್ತಾರೆ. ನಾನೇನಾದರೂ ತೀರ್ಕೊಂಡ್ರೆ ಆ ಒಂದು ಸಾಲ ಬರ್ತಕ್ಕಂಥ ಹಣದಿಂದ ಆದರೂ ಸಾಲ ತೀರಿಸ್ತಾರಲ್ಲ ಅಂಥೇಳಿ ಆ ರೀತಿ ಸೇವಿಂಗ್ಸ್ ಮಾಡಿಟ್ಬಿಟ್ಟು ಹೋಗ್ತಾರೆ ಕೆಲವರು. ಇದು ಋಣವನ್ನು ಕಳ್ಕೊಳ್ಳೋ ಅಂಥದ್ದು. ಅದಕ್ಕೆ
ಯಾವುದಾದ್ರೂ ಒಬ್ಬ ಮನುಷ್ಯ ಎತ್ತ ತಂದೆ ತಾಯಿ ಯಾರಾದರೂ ತೀರ್ಕೊಂಡಾಗ ಈ ದ್ವಾದಶ ದಾನಗಳು ದಶದಾನಗಳು ಅಂತ ಮಾಡ್ತಾರೆ. ಉಪ್ಪು ದಾನ, ಹೆಳ್ಳು ದಾನ, ಛತ್ರಿ ದಾನ, ಗೋದಾನ ಇಂಥದ್ದೆಲ್ಲವನ್ನು ಮಾಡೋದು ಏನಕ್ಕೆ ಅಂತಂದರೆ ನಮ್ಮ ತಂದೆ ತಾತಂದರು ನಮ್ಮೇಲೆ ವಂಚನೆ ಅಥವಾ ಸುಳ್ಳೇಳು ಅಥವಾ ನಮಗೋಸ್ಕರ ಯಾರಿಗೋ ತಪ್ಪು ಮಾಡಿ ವಂಚನೆ ಮಾಡಿ ಏನಾದರೂ ಮೋಸ ಮಾಡಿ ಅಥವಾ ಋಣಮುಕ್ತರು ಏನಾದರೂ ಪ್ರಾಬ್ಲಮಲ್ಲಿದ್ದರೆ ಅಂಥ ಕರ್ಮಗಳು ಯಾವುದು ಬರಬಾರ್ದು. ಆ ಕರ್ಮಗಳು ದೋಷ ಇಂಥ ದಾನ ಕೊಡೋದ್ರಿಂದ ಆ ಋಣಮುಕ್ತರಾಗಬೇಕು, ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅನ್ನೋ ಶುಭ ಉದ್ದೇಶದಿಂದನೇ ಆ ದಿನ ದಾನಗಳನ್ನು ಕೊಡುವಂಥ ಮಹತ್ವ. ಇದು ತುಂಬ ಅದ್ಭುತವಾಗಿರತಕ್ಕಂತಹ ಒಂದು ಆ ಒಂದು ಜೀವನದಲ್ಲಿ ಮನುಷ್ಯನಿಗೆ ಸಾಕಷ್ಟು ನೋವನ್ನು ಕೊಡುವಂಥದ್ದು ಇದೆ. ಎಲ್ಲದಕ್ಕೂ ಹಣವೇ ಕಾರಣ ಆಗಿರುತ್ತೆ. ಹಣ ಅಂತಂದರೆ ಹೆಣನೂ ಬಾಯಿ ಬಿಟ್ಟುಬಿಡುತ್ತಂತೆ ಅಂಥದ್ದಿದೆ. ಆದರೆ ನಾವು ಯಾಕೆ ಈ ರೀತಿ ಆಗ್ತಿದ್ದೀವಿ ಅನ್ನೋದು ಯಾವ ಮನುಷ್ಯನೂ ಯೋಚನೆ ಮಾಡೋದಿಲ್ಲ. ಮನುಷ್ಯ ಯೋಚನೆ ಮಾಡಬೇಕು. ನಾವು ಅಂದ್ಕೊಂಡಿರ್ತೀವಿ ನಮ್ಮ ಹಿಂದೆ ಏನು ನಡೀತಾ ಇದೆ ನಮಗೆ ಗೊತ್ತೇ ಇರಲ್ಲ. ನಾವು ಅಂದ್ಕೊಂಡಿರ್ತೀವಿ ನಾವೇ ಬುದ್ಧಿವಂತರು ಅಂತ. ಆದರೆ ಹಿಂದೆ ತಿರುಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ನಮ್ಮ ಹಿಂದೆ ಏನಾಗ್ತಿದೆ ಅಂತ. ಆ ಹಿಂದೆ ತಿರುಗಿ ಯೋಚನೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಮನುಷ್ಯ ಉಟ್ಕೊಂಡು ಬಂದಿರೋಂಥದ್ದು ಮತ್ತೋಗ್ತಾನೆ, ಎಲ್ಲಿಂದ ಬೆಳೆದ ಅಂತ, ಯಾವ ರೀತಿ ಬೇರಾಯಿತು, ಬೇರಿಂದ ಚಿಗರಾಯಿತು, ಚಿಗರಿಂದ ಇದಾಯಿತು ಅಂತ. ಆದರೆ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡಿ, ಒಂದು ಮರ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಮರ ಏನು, ಈಗ ನನ್ನ ಎಲೆಗಳೆಲ್ಲ ಉದುರೋಯ್ತು, ನಾನು ಬೋಳ ಆಗ್ಬಿಟ್ಟಿದ್ದೀನಿ, ನನ್ನ ಜೀವನ ಇನ್ನು ಮುಗಿದೋಯ್ತು ಅಂತ ಆ ಒಂದು ಮರ ಯೋಚನೆ ಮಾಡೋದಿಲ್ಲ. ಆ ಮರ ಏನು ಮಾಡುತ್ತೆ, ಮತ್ತೆ ನಾನು ಚಿಗುರ್ತೀನಿ, ಮತ್ತೆ ನಾನು ಕಷ್ಟಗಳಿಂದ ಹೊರಗಡೆ ಬರ್ತೀನಿ, ಮತ್ತೆ ನಾನು ಹಸರಾಗ್ತೀನಿ, ನನ್ನಲ್ಲಿ ಹಣ್ಣು ಹಂಪಲು ಮತ್ತೆ ಬೆಳೆಯುತ್ತೆ, ನಾನು ಇನ್ನೂ ಬೆಳೆದು ದೊಡ್ಡವನಾಗ್ತೀನಿ ಅಂತಲೇ ಆ ಮರ ಯೋಚನೆ ಮಾಡುತ್ತೆ. ನಿಜವಾದ ಮನುಷ್ಯನ ಧರ್ಮ ಅಂತಂದರೆ ಹಾಗಿರಬೇಕು. ಏನೋ ಆಯಿತು ಅಂತ ಮನುಷ್ಯ ಕುಗ್ಗೋದಲ್ಲ, ಅವನು ಎಚ್ಚೆತ್ಕೋಬೇಕು. ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಮತ್ತೊಂದು ಸ್ಥಾನಕ್ಕೆ ಹೋಗ್ತಾ ಇರಬೇಕು. ಈ ರೀತಿ ಹೋಗ್ತಾ ಇದ್ರೆ ಜೀವನದಲ್ಲಿ ಹಂತಂತವಾಗಿ ಮನುಷ್ಯ ತಾನಾಗಿ ತಾನ ಬೆಳೀತಾನೆ. ಆದರೆ ತನ್ನ ಮೂರ್ಖದಿಂದ ತನ್ನ ಮೇಲೆ ತಾನೇ ಬಂಡೆ ಹೇಳ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಭಗವಂತ ಇದ್ರೂ ಅವನಿಗೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವೀಕ್ಷಕರೇ, ಗೌರಿ ಬಿದ್ನೂರಿಂದ ಶಾಂತರಾಜು ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಮೇಡಮ್ ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಮಗನ ಹೆಸರನ್ನ ತಿಳಿಸ್ಕೊಡಿ ಸರ್. ಕೆ ಎಸ್ ಗುರುದತ್ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 21/9/91. ಇನ್ನೊಂದು ಸಲ ಹೇಳಿ. 21/9/91 ಮೇಡಮ್, ಶನಿವಾರ. ಸರಿ, ಸಮಯ? 9:55 ಬೆಳಿಗ್ಗೆ. ಬೆಳಿಗ್ಗೆ 9:55 ಮೇಡಮ್. 9:55. ಜನ್ಮರಾಶಿ ನಕ್ಷತ್ರ? ಕುಂಭರಾಶಿ. ಧನಿಷ್ಠ 3ನೇ ಪಾದ. ಸರಿ, ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತ ಹೇಳ್ತಾ ಇದ್ದೀರಾ. ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಯಾರ್ದಿದು ಮೇಡಮ್? ಸರ್, ನಮ್ ಶಾಂತರಾಜ್ ಅಂತ. ನನ್ನ ಮಗಂದು ಸರ್. ನಿಮ್ಮ ಮಗಂದು? ಗುರುದತ್ ಅಂತ ಹೆಸರು. ಓಕೆ, ತುಂಬಾ ಚೆನ್ನಾಗಿದೆ ಹೆಸರು, ತುಂಬಾ ಚೆನ್ನಾಗಿದೆ. ಗುರುವಿನ ಹೆಸರೇ ಇಟ್ಟಿದ್ರಿ, ಖಂಡಿತ ಜೀವನದಲ್ಲಿ ಒಳ್ಳೇದಾಗ್ಲಿ. ಏನ್ ಓದ್ತಿದ್ದಾರೆ ಇವ್ರೀಗ? ಸರ್, ಈಗ ಬಿ ಎ ಮಾಡ್ತಾ ಇದ್ದಾನೆ ಅವನು. ಫೈನಲ್ ಇಯರ್? ಇಲ್ಲ ಮೇಡಮ್, ಇಲ್ಲ ಸರ್, ಫೋರ್ತ್ ಸೆಮ್. ಈಗ ಫೋರ್ತ್ ಸೆಮ್ ಅಲ್ಲಿ ಇದ್ದಾನೆ. ತುಂಬಾ ಚೆನ್ನಾಗಿದೆ ಜಾತಕ. ವಿದ್ಯಾಭ್ಯಾಸದಲ್ಲಿ ತುಂಬಾ ಉತ್ತಮವಾದ ಪ್ರತಿಯನ್ನ ಅನುಕೂಲವನ್ನ ಪಡೀತಾನೆ, ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ. ಬಿ ನಲ್ಲಿ ಯಾವ್ದು ಕಾಂಬಿನೇಷನ್ ತಗೊಂಡಿರೋದು? ಟೆಲಿಕಮ್ಯುನಿಕೇಶನ್. ಟೆಲಿಕಮ್ಯುನಿಕೇಶನ್ ಖಂಡಿತ ಒಳ್ಳೇದಾಗ್ಲಿ. ಅದರಲ್ಲಿ ಮುಂದಿನ ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಹಂತದಲ್ಲಿ ಬೆಳೆಯುವಂತ ಯೋಗ ಇರುತ್ತೆ, ಯಾವುದೂ ತರದ ತೊಂದರೆ ಇಲ್ಲ. ಆದ್ರೆ ಇವನ್ ಜಾತಕದಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸಮಸ್ಯೆ ಉಂಟಾಗುತ್ತೆ. 2 ವರ್ಷದಿಂದ ಯಾವ್ದಾದ್ರು ಸ್ಮಾಲ್ ಆಕ್ಸಿಡೆಂಟ್ ಆಯ್ತಾ ಈ ಮನುಷ್ಯನ್ಗೆ? ಆಕ್ಸಿಡೆಂಟ್ ಇಲ್ಲ ಸರ್, ಈ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಲ್ಲ ಮನೆ ಬಿಟ್ಟು ಹೊರಟೋಗಿದ್ದ. ಹೋಗಿ ಮತ್ತೆ ಕರ್ಕೊಂಡ್ ಬಂದು ಅವನು ಕಾಲೇಜ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದ. ಮತ್ತೆ ಬಂದು ತಿರ್ಗೇನ್ ಬಂತು, ಅವನು ಸೇರ್ಕೊಂಡ ಕಾಲೇಜ್ಗೆ, ಸೇರ್ಕೊಂಡು ಈಗ ಹೋಗ್ತಾ ಇದ್ದಾನೆ ಸರ್. ಈಗ ನೋಡಿ, ಅಲ್ಲೊಂದು ದೊಡ್ಡ ಗಂಡಾಂತರ ಇತ್ತು. ಗಂಡಾಂತರ ಖಂಡಿತವಾಗ್ಲೂ ಮಿಸ್ ಆಗಿದೆ, ಇನ್ನೇನು ಚಿಂತೆ ಮಾಡಬೇಡಿ. ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೇದಾಗುತ್ತೆ, ಯಾವುದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ರಮಲಶಾಸ್ತ್ರ ಪ್ರಕಾರ ನಾನು ನೋಡ್ತಾ ಇದ್ದೀನಿ, ಚತುಸ್ಥಾನ ಮತ್ತು ಪಂಚಮ ಸ್ಥಾನವನ್ನು ತೋರಿಸ್ತಿರ್ತಕ್ಕಂಥದ್ದು ಸುಖಸ್ಥಾನ. ಜೀವನದಲ್ಲಿ ಸಾಕಷ್ಟು ಸುಖ ನೆಮ್ಮದಿಯನ್ನು ಅನುಭವಿಸ್ತಾನೆ, ಚೆನ್ನಾಗಿದೆ ಅಂತ. ಆದ್ರೆ ಇವನ್ ಜಾತಕದಲ್ಲಿ ಶನಿ ಮತ್ತೆ ಕೇತು ಜೊತೆಯಲ್ಲೇ ಇರೋದ್ರಿಂದ ಇವನಿಗೆ ಸಂಬಂಧಪಟ್ಟಿರೋ ತೊಂದರೆಗಳು, ಚಂಚಲ ಸ್ವಭಾವ, ಎರಡನೇದಾಗಿ ಕೋಪನೂ ಜಾಸ್ತಿ ಇರುತ್ತೆ, ಕರೆಕ್ಟ್ ಡಿಸಿಷನ್ಸ್ ತಗೊಳಕಾಲ ಡಿಪ್ರೆಷನ್ಗೆ ಹೋಗ್ತಾನೆ ಅಂತ. ಇದು ಒಂದು ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ನಿಮ್ಗೆ ಅನುಕೂಲ ಆದರೆ ಪ್ರತಿ ಹುಣ್ಣಿಮೆ ದಿನ, ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ನೀವು ವಿಶೇಷವಾಗಿ ಒಂದು ಸಮುದ್ರ ಅಥವಾ ನದಿ ತೀರಕ್ಕೆ ಹೋಗಿ ಅದರಲ್ಲಿ ಸ್ನಾನ ಮಾಡಿಸಿ ಒಂದಿಡಿಯಷ್ಟು ಎಳ್ಳು, ಒಂದು ತಾಮ್ರದ ತುಂಡು, ಒಂದು ಹಿಡಿ ಅರ್ಶನದ ಕೊಂಬನ್ನು ಬಿಟ್ಟು ಒಂದು ಸಣ್ಣ ಮಡಿಕೆಯಲ್ಲಿ ಜೇನು ತುಂಬ ಹಾಕಿ ಆ ಹರಿಯ ನೀರಲ್ಲಿ ಬಿಟ್ಬಿಟ್ಟು ಬರಬೇಕು. ಈ ರೀತಿ 3 ಹುಣ್ಣಿಮೆ ಮಾಡಿದ್ರೆ
ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿ ಸುಖ ಅನುಭವಿಸ್ತಾನೆ, ಅವನಿಂದ ನಿಮಗೂ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕ ಬಾಂಧವರೇ, ನಾನು ತಿಳಿಸ್ತಾ ಇದ್ದೆ ಆಗ್ಲೇನೆ, ಇದೇ ಭಾನುವಾರ ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ಸಮಯ ಹೇಳೋದು ಮರ್ತದೆ, ಎಕ್ಸಾಕ್ಟ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮುಂಚಿತವಾಗಿ ಅಲ್ಲ ಕೂತ್ಕೊಳ್ಳೋಕೆ ಆಸನಗಳ ವ್ಯವಸ್ಥೆ ಎಲ್ಲವೂ ಇರುತ್ತೆ. ನೀವೆಲ್ಲರ ಕೂತ್ಕೊಂಡು ಆ ಒಂದು ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು, ನಾನು ಆ ದಿನ ಒಂದು ವಿಶೇಷವಾದ ಸಂಕಲ್ಪವನ್ನು ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಸಕಲ ಕಷ್ಟಗಳು ದೂರ ಆಗಬೇಕು ಅನ್ನೋ ಒಂದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಾವು ಮಾಡ್ತಿದ್ವಿ. ಈ ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸನ್ನು ತೃಪ್ತಿ ಪಡಿಸ್ಕೊಂಡು ಆ ದಿನ ಒಂದು ಮಹಾಸಂಕಲ್ಪವನ್ನು ಮಾಡಿ ಈ ದಿನ ನಾವಿಂಥ ಭಾಗವಹಿಸಿದ್ದೀವಿ, ಇದರಿಂದ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗಬೇಕು, ನಾನು ಋಣಮೋಚಕದಿಂದ ಉದ್ರ ಆಗಬೇಕು, ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಪಡೀಬೇಕು ಅನ್ನೋ ಒಂದು ಶುಭ ದೃಷ್ಟಿ ಇಟ್ಕೊಂಡು ಬನ್ನಿ. ಒಳ್ಳೇದಾಗ್ಲಿ, ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.